हाय नमस्ते प्रोग्राम कांति पुष्ण शण मक्कळिगे हळियरिगे मळियरिगे हुडुगरिगे हुडुगरिगे एल्लरिगू निम्मने हुडुग कार्तिक माडो नमस्कार 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 नीव कांता इद्रि गम गायल इदु कुंदापुर भाषे स्पेशल ಕೊರೋನಾದಿಂದಾಗಿ ಮನೆಗೆ ಕೂಕೊಂಡು ಯಾರಿಗೆಲ್ಲ ಬೋರ್ ಆತಿತ್ತು ಅವರೆಲ್ಲ ತಡಬಡ ಮಾಡಬೇಡಿ, ಮೊಬೈಲ್ ತಗೊಂಡು ಕಾಲ್ ಮಾಡಿ ನನ್ನ ಹತ್ರ ಮಾತಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇತ್ತು. ಯಾರು ಇವತ್ತಿನ ಫಸ್ಟ್ ಕಾಲರ್ ಯಾರಿದ್ರು, ಯಾರ ಹತ್ರ ಮಾತಾಡುವ ಅಂತೇಳಿ ಆಲೋಚನೆ ಮಾಡ್ತಿ. ಪತಿಗೆ ಒಂದು ಕಾಲ್ ಬತ್ತಿತ್ತು, ಅವ್ರ ಹತ್ರ ಮಾತಾಡುವ. ಹಾಗೆ ಕಾಲ್ ಮಾಡ್ದಲ್ಲಿ ದಯವಿಟ್ಟು ನೆಟ್ವರ್ಕ್ ಇಪ್ಪು ಹತ್ರ ಬಂದು ಕಾಲ್ ಮಾಡಿ ಮಾತಾಡಿ. ಹಾಗೆ ಯಾವುದೇ ಜೋಕ್ ಇರಲಿ, ಕುಂದಾಪುರ ಭಾಷೆದು ಯಾವುದೇ ಕಾಮಿಡಿ ಇರಲಿ, ಎಂಥದ್ದೇ ಇರಲಿ, ನನ್ನ ಹತ್ರ ಶೇರ್ ಮಾಡ್ಕೊಂಡು ನಾನು ಕೂಡ ನಿಮ್ಮನ್ನು ನೆಗೆಡ್ಸು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇತ್ತು. ಕಾರ್ಯಕ್ರಮದಾಗ ಒಂದು ಸಣ್ಣ ಜೋಕ್ ಹೇಳ್ತಿ ಕಣಿ ಎಂತಂದೇಳಿ ಹೇಳಿದ್ರೆ, ಯಾವತ್ತು ಮನುಷ್ಯಂಗೆ ಬ್ಯಾಲೆನ್ಸ್ ಮುಖ್ಯ. ಮನುಷ್ಯನ ಕೈ ಹೆಂಗೆ ಬ್ಯಾಲೆನ್ಸ್ ಇಲ್ದಿರಿ ಎಂತ ಮಾಡೋಕ್ಕೆ ಆತಿಲ್ಲ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೆ. ಆ ಒಬ್ಬ ಇದ್ದಿದ್ದ, ಅವನಿಗೆ ಲವ್ ಲವ್ ಅಂದ್ರೆ ಭಯಂಕರ ಲವ್ ಗಿರ. ಅವ ಒಂದು ಹೆಣ್ಣಿನ ಲವ್ ಮಾಡೋಕೆ ಪ್ರಾರಂಭ ಮಾಡ್ದ. ಎಂತಾರು ಮಾಡಿ ಆ ಹೆಣ್ಣಿಗೆ ಒಂದು ಐ ಲವ್ ಯು ಅಂದೇಳಿ ಹೇಳ್ಕೊಂಡೇಳಿ ಸುಮಾರು ದಿನದಿಂದ ಆಲೋಚನೆ ಮಾಡ್ತಿದ್ದ. ಒಂದಿನ ಮೊಬೈಲ್ ತಗೊಂಡು ಯಾವತ್ತು ಎಂತ ಬೇಕಾರು ಆಯ್ಲಿ ಅವಳಿಗೆ ಒಂದು ಮೆಸೇಜ್ ಕಳಿಸ್ತೀವಿ ಅಂದೇಳಿ ಐ ಲವ್ ಯು ಅಂದೇಳಿ ರಪ 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 ಟೈಪ್ ಮಾಡಿ ಮೆಸೇಜ್ ಕಳಿಸು ಅಂದೇಳಿ ಹಿಂಗೆ ಕಾಂಬತ್ತಿ ಹೆದರಿಕೆ ಶುರುವಾಯಿತು. ಎಲ್ಲರೂ ನಾನು ಅವಳಿಗೆ ಮೆಸೇಜ್ ಕಳಿಸ್ರೆ ಅದನ್ನು ಅವಳು ಅಪ್ಪಯ್ಯ ಗಿಪ್ಪಯ್ಯಕೊಂಡು ಬಂದು ನನ್ನ ಬೆನ್ನು ಬೇರಿ ಮಾಡ್ರೆ, ಇಲ್ಲ ಅವು ಎಲ್ಲರೂ ಬಂದ್ಕೊಂಡು ಐ ಹೇಳ್ತೀವಿ ಅಂದೇಳಿ ಹೇಳಿದ್ರೆ ನಾ ಎಂತ ಮಾಡು, ತಲೆಬಿಸಿ ಶುರುವಾಯ್ತು ಅವನಿಗೆ. ಎಂತ ಬೇಕಾರ ಆಯ್ಲಿ ಅಂದೇಳಿ ರಾತ್ರಿ ಎತ್ಕೊಂಡು ಐ ಲವ್ ಯು ಅಂದೇಳಿ ಟೈಪ್ ಮಾಡಿ ಮೆಸೇಜ್ ಕಳಿಸ್ದ. ಮೆಸೇಜ್ ಕಳಿಸಿ ರಬಕ್ಕೆ 8 ನಿಮಿಷಕ್ಕೆ ಮೆಸೇಜ್ ರಿಪ್ಲೈ ಬಂತು. ಓಪನ್ ಮಾಡಿ ಕಾಂಬಕ್ಕೆ ಹೆದರಿಕೆ ಶುರುವಾಯ್ತು ಅವನಿಗೆ. ಎಂತ ಮಾಡೋದು, ಎಲ್ಲರೂ ಬೇರೆ ಎಂತಾರೂ ಬಂದ್ರೆ ಅಂದೇಳಿ ಹೆದರ್ಕ 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 ಹಾಗೆ ಮೆಸೇಜ್ ಆ ಮೊಬೈಲ್ ತಗೊಂಡು ಹೋಯ್ ದೇವ್ರ ಸ್ಟ್ಯಾಂಡ್ ಮೇಲೆ ಬಿದ್ದ. ಬೆಳಗತ್ತಿ ರಾತ್ರಿ ಇಡೀ ನಿದ್ದೆ ಇಲ್ಲ. ಎಂಥ ರಿಪ್ಲೈ ಬಂತು, ಎಂಥ ಕಳಿಸಿದ್ದಳು, ಐ ಹೇಟಿವ್ ಅಂದೇಳಿ ಹೇಳ್ದಳು, ಬೇಡ್ದಿದ್ದೆ ಅಂತ ಅವಳು ಬೈದಳು. ಹೆದರಿಕೆ ಶುರುವಾಯ್ತು. ಬೆಳಗತ್ತು ಬೇಗೆದ್ದು ದೇವಸ್ಥಾನಕ್ಕೆಲ್ಲ ಹೋಗಿ ಮಿನ್ಕಂಡು ಆ ಮೊಬೈಲ್ ಇತ್ತು ದೇವ್ರ ಕೊಂಡಿ ಮೇಲಿದ್ದ ಸ್ಟ್ಯಾಂಡಿಗೆ ಹೋಗಿ ಆ ಮೊಬೈಲಿಗೆ ಉದ್ಬತ್ತಿ ಎಲ್ಲ ಹಚ್ಚಿ ದೇವ್ರನ್ನೆಲ್ಲ ನೆನೆಸ್ಕೊಂಡು ಮೆಸೇಜ್ ಓಪನ್ ಮಾಡಿ ಕಂಡ. ರಿಪ್ಲೈ ಬಂತು, ಯುವರ್ ಮೆಸೇಜ್ ಈಸ್ ನಾಟ್ ಸೆಂಡ್, ಪ್ಲೀಸ್ ರೀಚಾರ್ಜ್. ಅಂದರೆ ಬ್ಯಾಲೆನ್ಸ್ ಇಲ್ಲ ಅವನ ಕೈ. ಒಂದು ಹೇಳುದಾರೆ ಲೈಫ್ ಹಂಗೆ, ಮನ್ಸಿನ ಕೈ ಬ್ಯಾಲೆನ್ಸ್ ಇಲ್ದಿರೆ ಲವ್ ಅಲ್ಲ, ಎಂಥ ಮಾಡೋಕ್ಕೂ ಆತಿಲ್ಲ ಅಂದೇಳಿ ಹೇಳೋದಷ್ಟೇ. ಇವುಗಳು ಬ್ಯಾಲೆನ್ಸ್ ಬೇಕು, ಒಳ್ಳೆ ರೀತಿಯಂಗೆ ದುಡ್ಡು ಸಂಪಾದನೆ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಕಾಲರ್ ರೆಡಿ ಇದ್ದರೆ ಅವ್ರ ಹತ್ರ ಮಾತಾಡುವ. ಹಲೋ ಹಲೋ, ದಯವಿಟ್ಟು ಕಟ್ ಆಯಿತು. ಯಾರೇ ಇರಲಿ ಕಾಲ್ ಮಾಡುತ್ತೆ, ದಯವಿಟ್ಟು ನೆಟ್ವರ್ಕ್ ಇಪ್ಪು ಪ್ಲೇಸಿಗೆ ಬಂದು ಕಾಲ್ ಮಾಡಿ ಮಾತಾಡಿ ಅಂತ ಹೇಳ್ತಾ. ಯಾರೆಲ್ಲ ಮನೆಗೆ ಕೂಕೊಂಡು ಲಾಕ್ಡೌನಿಂದ ಬೋರ್ ಆತಿತ್ತು, ದಯವಿಟ್ಟು 1 ಗಂಟೆ ಎಲ್ಲರೂ ನೆಗೆಡಿ, ನಿಮ್ಮ ನೆಗೆಡ್ಸು ಪ್ರಯತ್ನ ನಾನು ಮಾಡ್ತೆ. ದಯವಿಟ್ಟು ನಿಮ್ಮ ಮೊಬೈಲ್ ತಗೊಂಡು ಸ್ಕ್ರೀನ್ ಕೆಳಗೆ ಬರ್ತಿರೋ ನಂಬರಿಗೆ ಕಾಲ್ ಮಾಡಿ ನನ್ನೊಟ್ಟಿಗೆ ಮಾತಾಡಿ. ನಿಮ್ಮ ಯಾವುದೇ ಜೋಕ್ ಇರಲಿ, ಕಾಮಿಡಿ ಇರಲಿ, ಒಗಟುಗಳಿರಲಿ, ಸಾಂಗ್ ಇರಲಿ, ಎಂಥ ಬೇಕಾರಿರಲಿ ನನ್ನೊಟ್ಟಿಗೆ ಶೇರ್ ಮಾಡ್ಕೊಂಡು ನಾನು ಕೂಡ ಕೇಂತೆ ನಿಮ್ಮನ್ನು ಕೂಡ ನಗಿಸುವಂಥ ಪ್ರಯತ್ನ ಮಾಡ್ತೆ ಅಂತ ಹೇಳ್ತಾ ಮುಂದಿನ ಕಾಲರ್ ಒಬ್ಬರು ರೆಡಿ ಇದ್ರು. ಯಾರಂತ ಕಾಂಬ? ಹಲೋ 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 ಹಲೋ, ನಮಸ್ತೆ ಹೇಳಿ ಸರ್, ಎಲ್ಲಿಂದ ಮಾತಾಡ್ತಿದ್ರಿ? ನಾವು ಗುಲ್ವಾಡಿಯಿಂದ. ಹೇಳಿ ಸರ್, ಗುಲ್ವಾಡಿಯಿಂದ ಯಾರು? ಗೊತ್ತಿಲ್ಲ ನಿಮ್ಗೆ ಯಾರಂದೇಳಿ. ಅಲ್ಲ ಸರ್, ನೀವು ಯಾರು ಅಂದೇಳಿ ಗೊತ್ತಿಪ್ಪಕ್ಕೆ ಇಲ್ಲ ಅಂತ ಮೊಬೈಲ್ ಹಂಗೆ ನಿಮ್ದಂತ ಫೋಟೋ ಬದತ್ತ ಸರ್? ಇಲ್ಲ ನೀವು ಬೂತ್ ಮಗುವ ಎಂತ ಅಂದೇಳಿ ಹೇಳುದು, ಹೇಳ್ರಿ ಮಾತ್ರ ಗೊತ್ತತ್ತಲ್ಲ. ನಾನು ಪ್ರಶಾಂತ್ ಅಂದೇಳಿ, ಗುಲ್ವಾಡಿ. ಹಾ ಓಕೆ, ಪ್ರಶಾಂತ್ ಅವರು ಗುಲ್ವಾಡಿಯಿಂದ ಕಾಲ್ ಮಾಡಿದ್ದೀರಿ. ಹೇಳಿ ಪ್ರಶಾಂತ್ ರೇ, ಹೇಗಿದ್ರಿ? ನಾವು ಸಖತ್ ಆಯ್ತು, ನೀವು ಹೆಂಗಿದ್ರಿ? ಸೂಪರ್ ಸರ್, ನಾವು ಸೂಪರ್ ಆಯ್ತು. ಕಾಂತಿದ್ರಿ ಅಲ್ಲ, ಎಂತೆಲ್ಲ ಮಾಡ್ತಿದ್ರಿ ಲಾಕ್ಡೌನ್? ಹಂಗೆ ಲಾಕ್ಡೌನ್ ಹಂಗೆ ಗಿಡ ನೆಡುದು. ಓ, ಪರಿಸರ ಪ್ರೇಮಿ, ಭಾರಿ ಖುಷಿ ಆಯ್ತು. ಹೆಲ್ಪ್ ಮಾಡುದು ಭಾರಿ ಖುಷಿ ಆಯ್ತು. ಎಂತಕಂದ್ರೆ ನಿಮ್ಮಲ್ಲಿರುವ ಪರಿಸರ ಪ್ರೇಮ ಕಂಡು ನಂಗೆ ಭಾರಿ ಖುಷಿ ಆಯ್ತು. ಹಿಂಗೆ ನಿಮ್ ಕಣಗೆ ಎಲ್ಲರೂ ಕೂಡ ಗಿಡವನ್ನ ನೆಡ್ಕ, ಪರಿಸರವನ್ನು ಉಳಿಸ್ಕೊಂಡೇಳಿ ಹೇಳ್ತೇವೆ ಪ್ರಶಾಂತ್ರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರಶಾಂತ್ರೆ ಎಂತ ಮಾಡ್ತಿದ್ರಿ ಅಂದ್ರೆ, ಕಾಲೇಜಿಗೆ ಓದ್ತಿದ್ರಿಯಾ ಇಲ್ಲ ವರ್ಕ್ ಮಾಡ್ತಿದ್ರಿಯಾ? ಕಾಲೇಜಿಗೆ ಓದ್ತಿತ್ತು, ಫೈನಲ್ ಇಯರ್ ಬಿಸಿ ಓದ್ತಿದ್ದೆ. ಓ ಹೋ ಹೋ, ಫೈನ್ 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 ಫೈನ್, ಖುಷಿ ಆಯ್ತು ಪ್ರಶಾಂತ್ರೆ. ಮತ್ತೆ ಹಾಬೀಸ್ ಎಲ್ಲ ಎಂತ ನಿಮ್ದು, ಎಂತ ಮಾಡ್ತೀರಿ? ಹಾಬೀಸ್ ಯಕ್ಷಗಾನ ಹಾಬಿ, ಯಕ್ಷಗಾನ ಕಾಮ್ದ. ಓ, ಯಕ್ಷಗಾನ ಪ್ರೇಮಿ, ದೊಡ್ಡ ಹಾಬಿ. ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ಪ್ರಶಾಂತ್ರೆ. ಎಂತಾರು ಜೋಕ್ ಎಂತಾರು ಹೇಳ್ತೀರಾ? ಜೋಕ್ ಅಷ್ಟೆಲ್ಲ ಬರ್ತಿಲ್ಲ, ಬಟ್ ನಂಗೊಂದು ಆಸೆ ಇತ್ತು ನಿಮ್ಮ ಕಡೆಯಿಂದ, ನೀವು ಇದು ಮಾಡ್ತೀರಿ ಈಡಿಯಸ್ ಕದಿಗೆ. ಎಂತ ಕೇಳಿ, ನನ್ನ ಕೈಗಾದ್ರೆ ನಾ ಪ್ರಯತ್ನ ಮಾಡ್ತೆ. ನೀವು ರಾಘವೇಂದ್ರ ಮಯ್ಯರ್ ಸ್ಟೈಲ್ ಅಲ್ಲ ಭಾಗವತಿಗೆ ಹೇಳಕ್. ರಾಘವೇಂದ್ರ ಮಯ್ಯ ಸರ್ ಶೈಲಿ ಅಲ್ಲ ಒಂದು ಭಾಗವತಿಗೆ ಹೇಳಕ. ಆಯ್ತು, ನಿಮ್ಮ ಆಶೆಗೆ ಅಂತ ನೀರಸಿ ಮಾಡುದು ಕೇಳಿ. ಕೃಷ್ಣ ಎಲ್ಲಿ ದೊಡ್ಡದಿರೇ
ಸಣ್ಣ ಪ್ರಯತ್ನ ಹೆಂಗೈತೇನೋ ಗೊತ್ತಿಲ್ಲ. ಇಲ್ಲ ಲೈಕ್ ಆಯ್ತು, ಅವ್ರ ತರಾನೇ ಆಯ್ತು. ಥ್ಯಾಂಕ್ ಯು ಪ್ರಶಾಂತ್ ರೇ, ಥ್ಯಾಂಕ್ ಯು. ಹಿಂಗೆ ನಿಮ್ಮ ಯಕ್ಷಗಾನ ಪ್ರೀತಿ ಹಿಂಗೆ ಇರಲಿ, ಯಾವತ್ತು ಯಕ್ಷಗಾನ ಕಾಣಿ ಕಲಾವಿದರನ್ನ ಸಪೋರ್ಟ್ ಮಾಡಿ, ಹಾಗೆ ಗಿಡಗಳು ನೆಡ್ತಿ ಅಂತ ಹೇಳಿರಿ ಅಲ್ಲ, ಹಾಗೆ ತುಂಬ ಗಿಡಗಳನ್ನೆಲ್ಲ ನೆಡಿ, ನಮ್ಮ ಪರಿಸರವನ್ನು ಉಳಿಸಿ. ತುಂಬ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಥ್ಯಾಂಕ್ ಯು ಪ್ರಶಾಂತ್ ರೇ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಕಾಣಿ ಪ್ರಶಾಂತ್ ಅಂತ ಗುಲ್ವಾಡಿಂದ ಕಾಲ್ ಮಾಡಿರು, ಬಟ್ ಅವರಲ್ಲಿಪ್ಪು ಪರಿಸರ ಪ್ರೇಮ ಕಂಡು ಭಾರಿ ಖುಷಿ ಆಯಿತು. ಯಾವತ್ತೂ ನಾವು ಪ್ರಕೃತಿಯನ್ನು ಉಳಿಸಕ್ಕೆ ಗಿಡ ಮರಗಳನ್ನು ಬೆಳೆಸಕ್ಕಂತ ಹೇಳ್ತಾ ಮುಂದೆ ಒಂದು ಕಾಲರ್ ಇದ್ರೆ ಮಾತಾಡುವ. ಹಲೋ, ಓಕೆ, ಕಟ್ ಆಯ್ತು ಅನ್ಸುತ್ತೆ. ದಯವಿಟ್ಟು ಯಾರು ಕಾಲ್ ಮಾಡೋರಿದ್ರೆ ದಯವಿಟ್ಟು ನೆಟ್ವರ್ಕ್ ಇಪ್ಪು ಕಡೆಗೆ ಬಂದು ಕಾಲ್ ಮಾಡಿ, ಇಲ್ಲ ಅಂದರೆ ಮಾತಾಡೋಕ್ಕೆ ಆತಿಲ್ಲ. ಕುಂದಾಪುರ ಭಾಷೆಗೆ ಒಂದು ಗಾದಿತ್ ಎಂತಂದೇಳಿ ಹೇಳಿದ್ರೆ, ಕುಟ್ಟಿ ಕುಂದಾಪುರಕ್ಕೆ ಹೋದ ಅಂದರೆ ಕುಟ್ಟಿ ಕುಂದಾಪುರಕ್ಕೆ ಹೋದ ಅಂತ ಹೇಳದಂತಕ್ಕೆ ಒಂದು ಗಾದಿಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೆ. ನನ್ನ ಫ್ರೆಂಡ್ಸ್ ಇಬ್ಬರು ಹೊಸದಾಗಿ, ಓಕೆ, ಅವ್ನು ಕಾಲ್ ಇತ್ತು, ಜೋಕ್ ಕಾಲ್ ರಿಸೀವ್ ಮಾಡಿ ಮೇಲೆ ಹೇಳ್ತೆ. ಹಲೋ ಹೇಳಿ. ನಮಸ್ಕಾರ ಹೇಳಿ ಮೇಡಮ್. ಯಾರು? ನಾನು ಪಳ್ಳೀರ್ನಿಂದ. ಯಾರು? ಪಳ್ಳೀರ್. ಹಾ ಹೇಳಿ ಹೇಳಿ ಹೇಳಿ. ಅಂಪನಘಟ್ಟ ಪಳ್ಳೀರ್. ಹಾ ಹೇಳಿ ಮೇಡಮ್ ಹೇಳಿ. ಏನಿಲ್ಲ, ನಿಮ್ಮ ಹತ್ರ ಮಾತಾಡಂತ ಫೋನ್ ಮಾಡಿದ್ದು. ಅಡ್ಡಿಲ್ಲ ಮಾತಾಡಿ. ಆದ್ರೆ ನೀವು ಕುಂದಾಪುರ ಭಾಷೆ ಹೆಂಗೆ ಮಾತಾಡ್ಕ? ಕುಂದಾಪುರ ಇಲ್ಲ, ನಾನು ಕನ್ನಡ, ನಮ್ದು ಮಂಗಳೂರು ಕನ್ನಡ. ನಾನ್ ನಿಮ್ ಕುಂದಾಪುರ ಭಾಷೆ ಹೇಳಿಕೊಡ್ತೆ. ಅಯ್ಯೋ, ಕಲಿಯೋಕೆ ವಯಸ್ಸಿಲ್ಲಲ್ಲ ಮೇಡಮ್, ಯಾವತ್ತು ಬೇಕಾದ್ರೂ ಕಲೀಲಕ್ಕೆ ನಾನು ಹೇಳಿಕೊಡ್ತೇನೆ. ಅಯ್ಯೋ, ಎಂತ ಮನಸ್ಸು ಮಾಡಿದ್ರೆ ಎಂತ ಬೇಕಾದ್ರೂ ಮಾತಾಡೋಕೆ ಮಾಡ್ಲಿಕ್ಕೆ. ಆಗ ನೀವು ನನ್ನ ಹತ್ರ ಮಾತಾಡಿ, ನಾನು ಅದು ನಿಮ್ಗೆ ಕುಂದಾಪುರ ಭಾಷೆಯಲ್ಲಿ ಹೇಗೆ ಮಾತಾಡುದಂತ ಹೇಳಿಕೊಡ್ತೆ. ಹಾ, ಉಂಡ್ರಿಯಾ? ಊಟ ಆಯ್ತಾ ಅಂತ ಕೇಳುದಕ್ಕೆ ಕುಂದಾಪುರ ಭಾಷೆಯಲ್ಲಿ ಉಂಡ್ರಿಯಾ. ಹೆಂಗಿದ್ರಿ ಹೇಗಿದ್ದೀರಾ ಕೇಳೋದಕ್ಕೆ ಹೆಂಗಿದ್ರಿ ಅಂತ ಕೇಳುದು ಮೇಡಮ್. ಹೆಂಗಿದ್ರಿ? ಮತ್ತೆ ಏನಿಲ್ಲ, ಈಗ ಕೊರೋನಾ ಉಂಟಲ್ಲ. ಹೌದು ಮೇಡಮ್, ಹೇಳಿ ಹೇಳಿ. 1 ತಾರೀಕಿನಿಂದ ಎಲ್ಲ ಕ್ಲಿಯರ್ ಆಗ್ತದಂತೆ, ಹೋಗ್ಬಹುದಂತೆ. ಹೋಗ್ಬಹುದಾ? ನಿಮ್ಮ ಬಾಯಿ ಲೆಕ್ಕದಲ್ಲಿ ಹಾಗೆ ಆಗ್ಲಿ ಮೇಡಮ್. ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಆಗಿ, ಎಲ್ಲರೂ ಕೆಲಸಕ್ಕೆ ಎಲ್ಲ ತುಂಬಾ ಪ್ರಾಬ್ಲಮ್ ಆತಿತ್ತು, ಎಲ್ಲ ಆದಷ್ಟು ಬೇಗ ನೀವು ಹೇಳ್ದಂಗೆ ಆಯ್ಲಿ ಅಂತ ಕೇಳ್ಕಂತೆ. ನಾನು ಕೂಡ ನಮ್ಗೆ ಚರ್ಚೆ ಎಲ್ಲ ಓಪನ್ ಆಗ್ತದೆ ಅಂತಲ್ಲ, ಪೂಜೆಗೆ ಎಲ್ಲ ಹೋಗ್ಬಹುದಲ್ಲ. ಹೌದು ಮೇಡಮ್, ಹೌದು. ಮೇಡಮ್ ಎಂತಾದ್ರೂ ಜೋಕ್ ಗೀಕ್ ಅಂತ ಹೇಳ್ತೀರಾ? ಇಲ್ಲ, ರಾವಿಟು ಕಟ್ ಆಯ್ತು. ಕುಂದಾಪುರ ಭಾಷೆ ನಾನು ಅವ್ರಿಗೆ ಹೇಳಿದೆ, ಊಟ ಮಾಡಿದ್ರೆ ಕೇಳಿದಕ್ಕೆ ಉಂಡ್ರಿಯಾ ಎಷ್ಟು ಸುಲಭ ಅಂತ ಹೇಳೋದಕ್ಕೆ ಒಂದು ಸಣ್ಣ ಜೋಕ್ ಹೇಳ್ತೆ. ಮಕ್ಕಳು ಶಾಲೆ ಬಿಟ್ಟು ಮನೆ ಬಂದ್ರ ಗೊತ್ತಿಗೆ ಅಮ್ಮನ ಹತ್ರ ಕೇಳ್ತು, ಅಮ್ಮ ನಾನು ಆಟ ಆಡೋಕೆ ಹೋಗ್ತೆ. ಇದನ್ನೇ ಬೇರೆ ಬೇರೆ ಕಡೆಗೆ ಮಕ್ಕಳು ಯಾವ ಥರ ಮಾತಾಡ್ತಾರೆ ಅಂತ ಹೇಳಿಕೊಡ್ತೆ. ಈಗ ಉತ್ತರ ಕರ್ನಾಟಕದಂಗೆ ಒಂದು ಮಗು ಶಾಲೆ ಬಿಟ್ಟು ಬಂದು ಹೇಳ್ತ, ಯವ್ವ ನಾ ಆಡೋಕೆ ಹೋಗಾಕತ್ತೀನಿ ಯವ್ವ. ಆಗಳಿಕ ಅಮ್ಮ ಅಂತ ಹೇಳ್ತಾಳೆ, ಹೋಗ್ಬೇಡ್ಲಿ. ಏನಿನ ಅಪ್ಪನ ಆಡಕ್ ಹೋಗಾಕತ್ತೇ? ನೀನ ಆಡಕ್ ಹೋಗಾಕತ್ತಾರಲ್ಲಿ ಕಲ್ಲಿರ್ತಾವ, ಕಲ್ಲ ಕಾಲಿಗೆ ತಾಗದ್ರೆ ರಕ್ತ ಬರಕತ್ತಾವ. ಆಮೇಲೆ ನಿನ್ನ ಕರ್ಕೊಂಡು ನಾನು ದವಾಖಾನೆಗೆ ಹೋಗ್ಬೇಕಾಗತ್ತೆ, ಆಡಕ್ ಬರಬೇಡ್ಲೆ ನಿನ್ನ ಅಪ್ಪನ. ಬಾಯಿ ಬಂದಾಗ ಬೈತಾಳಬ್ಬಿ. ಆಗಳಿಕೆ ಆ ಗಂಡು ಕೇಂತಿಲ್ಲ, ಆ ಗಂಡು ಸೀದಾ ಅಪ್ಪಿಗೆ ಇದು ಜಕ್ಕಿ ಮಾಡ್ಕೊ ಸೀದಾ ಆಡಕ್ ಹತ್. ಅದೇ ಸಿಟಿ ಬದಿ ಮಕ್ಕಳು ತಕಣಿ ಬತ್ತು ಶಾಲೆ ಬಿಟ್ಟು ಬತ್ತು. ಮಾಮ್ ನಾನು ಆಡಕ್ ಹೋಗ್ಲ. ಅಮ್ಮನ ಸುರುವಾಯ್ತು, ಬೇಡ ಪುಟ್ಟ ಆಡಕ್ ಹೋಗ್ಬೇಡ, ಆಡಕ್ ಹೋಗಿದ್ರೆ ಅಲ್ಲಿ ಕಲ್ಲಿರುತ್ತೆ, ಕಾಲಿಗೆ ತಾಗಿದ್ರೆ ರಕ್ತ ಬರುತ್ತೆ, ಆಮೇಲೆ ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಇದು ಸಿಟಿ ಬದಿ. ಅದೇ ನಮ್ಮ ಕುಂದಾಪುರ ಬದಿ ಮಕ್ಕಳು ಬಂದು, ಅಬ್ಬ ನಾ ಆಡಕ್ ಹಬ್ಬ ಹಬ್ಬಿದ್ ಒಂದೇ ಮಾತು, ಆಡಕ್ ವಾರ ನಿನ್ನ ಕೈಕಾಲು ಗೆಂಟು ಮುರಿದಾಕ್ತಿ. ಗೊಂಡು ಸೀದ ಚೀಲ ತಕ ಬಂದು ಒಳ ಬೆಚ್ಚು ಸುಮ್ಮನೆ ಓದು ಪೂರ್ ಮಾಡ್ತು ಅಂದ್ರೆ ನಾವು ನಮ್ಮ ಕುಂದಾಪುರ ಬದಿಯಾಗಿ ನಾವು ಸುತ್ತಿ ಬಳಸಿ ಉದ್ದುದ್ದ ಮಾಡಿ ಮಾತಾಡೋದಿಲ್ಲ, ಏನಿದ್ರು ಡೈರೆಕ್ಟಾಗಿ ಹೇಳುದು. ಆದ್ರೆ ನಮ್ಮ ಬದಿಗೆ ಅಪ್ಪ ಅಬ್ಬಿ ಮಕ್ಕಳಿಗೆ ಎಷ್ಟೇ ಬೈಲಿ, ಆದ್ರೆ ಮಕ್ಕಳಿಗೆ ಅಷ್ಟೇ ಪ್ರೀತಿ ತೋರಿಸ್ತಾರೆ, ಮಕ್ಕಳಿಗೆ ಒಂದು ಸಂಸ್ಕಾರ ಅಂಬುದನ್ನು ಏನಂತೇಳಿ ಆ ಅಪ್ಪ ಅಬ್ಬಿ ಕಲಿಸಿ ಕೊಡ್ತಾರೆ ಅಂತ ಹೇಳ್ತಾ ಮುಂದೆ ಒಂದು ಕಾಲರ್ ಇದ್ರೆ ಮಾತಾಡುವ. ಹಲೋ, ನಮಸ್ತೆ. ನಮಸ್ಕಾರ ಸರ್. ಹೇಳಿ ಸರ್. ನಾನು ನೋಡ್ತಾ ಇದ್ದೇನೆ. ಹಲೋ. ಹಾ ಹೇಳಿ ಸರ್, ಹೇಳಿ ಹೇಳಿ. ಏನಿಲ್ಲ, ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರ್ತೇವೆ, ತುಂಬಾ ಚೆನ್ನಾಗಿರ್ತದೆ. ಓಕೆ ಸರ್, ಎಲ್ಲಿಂದ ಕಾಲ್ ಮಾಡ್ರಿ ಅಂತ ಹೇಳಿ ಗೊತ್ತಾಯಿಲ್ಲ. ಮಂಗಳೂರು ಏಜೆಂಟ್ ಸರ್. ಹೌದು ಸರ್, ದಯವಿಟ್ಟು ಟಿವಿ ಕಣಕ ಮಾತಾಡಬೇಡಿ, ಮಾತಾಡಿದ್ದಕ್ಕೆ ಅಂತಿಲ್ಲ. ಗೊತ್ತಾಯ್ತು ಸರ್, ಟಿವಿ ಕಣಕ ಮಾತಾಡಬೇಡಿ, ಟಿವಿ ಕಣಕ ಮಾತಾಡ್ರೆ ನೀವು ಎಂತ ಮಾತಾಡ್ರಿ ಅಂತೇಳಿ ನಮ್ಗೆ ಗೊತ್ತಿಲ್ಲ.
ಓಕೆ ಪಾಪ ಮಾತಾಡ್ತಿದ್ರೆ ಅಷ್ಟೊಳಗೆ ಕಟ್ ಆಯ್ತು. ಕಾಲರ್ ರೆಡಿ ಇದ್ರೆ ಮಾತಾಡುವ. ಹಲೋ 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 ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಮತ್ತೆ ಎಲ್ಲಿಂದ ಯಾರು ಮಾತಾಡುದು? ನಾನು ಉಡುಪಿಯಿಂದ, ನಾನು ಮಸ್ಕಟಿಂದ ಬಂದದ್ದು, ಈಗ ಉಡುಪಿಯಾಗಿದ್ದೆ. ಹೇಳಿ ಸರ್, ಹೇಳಿ ಹೇಳಿ. ಹೆಸರು ಎಂತ ಇಲ್ಲ, ನಾವು ಕ್ವಾರಂಟೈನ್ ಒಳಗಿತ್ತ, ಸುಮಾರಿ ಒಂದು 7 ದಿನ ಆಯ್ತು ಮಾರ್ರೆ. ಬರೀ ಟೆನ್ಷನ್ ಆಗಿತ್ತು. ಟೆನ್ಷನ್ ಮಾಡ್ಕೊಂಬಿಡಿ, ಪ್ರೋಗ್ರಾಮ್ ಕಾಂತಿದ್ರಿ ಅಲ್ಲ, ಟೆನ್ಷನ್ ಎಲ್ಲ ಕೈದ ತೆಗೆದುಕೊಂಡ್ಬಿಡಿ. ಯಾರಿಗೂ ಅಪ್ಕಾತಿಲ್ಲ, ಒಳ ಬಪ್ಕು ಆತ್ಲ, ಕೂತ್ಕೊಂಡಲ್ಲಿ ಕೂತ್ಕೊಂಡ್, ಬರೀ ಟೆನ್ಷನ್. ಇಲ್ಲ ಹೋ, ಈಗಲೂ ನೀವು ಟೆನ್ಷನ್ ಅಂದಳಿ ರಗ್ಲಿ ಮಾಡಿ ಸುತ್ತಾಡು ಹೋರೆ, ಮತ್ತೆ ಲೈಫ್ ಲಾಂಗ್ ಫುಲ್ ಅವ್ನು ಬಯಸ್ಕತ್ತಲ್ಲ. ನಮ್ಗೊಂದು ಬಸೂರ್ ಬದಿ ಬಿಟ್ರೆ ಒಳ್ಳಾದಿ, ನಮ್ಮ ಮನೆ ಬಸೂರ್. ಓಹೋ, ಹಂಗೆ. ಮತ್ತೆ ಹೆಸರು ಎಂತ ಗೊತ್ತಾಯ್ಲ? ಹೆಸರು ಎಂತ ಗೊತ್ತಾಯ್ಲ? ಅದೇ 7 ದಿನ ಕ್ವಾರಂಟೈನ್ ಅಂಬ್ರಲ್ಲ, ಸ್ವಲ್ಪ ಬೇಗ ಬಿಟ್ರು, 7 ದಿನ ಆಯ್ತು ನಮ್ದು. ನಾವ್ ವೇಟ್ ಮಾಡ್ತೀವಿ ಮಾರ್ರೆ. ಸರ್ ಹೆಸರು ಎಂತ ಗೊತ್ತಾಯ್ಲ ನಿಮ್ದು? ನಮ್ದು ವಾಲ್ಟರ್ ಅಂತ ಹೇಳಿ, ವಾಲ್ಟರ್ ಡಿಸೋಜಾ, ಮಸ್ಕತ್ತಿಂದ ಬಂದ, ಇಲ್ಲಿ ಉಡುಪಲ್ ಕ್ವಾರಂಟೈನ್ ಆಗಿದ್ದೆ. ಓಕೆ ಸರ್, ಓಕೆ 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 ಸರ್, ಓಕೆ ಸರ್. ಎಂತ ಜೋಕ್ ಗೀಕ್ ಎಂತ ಹೇಳ್ತೀರಾ? ಎಂತ ಹೇಳುದೇ ಟೆನ್ಷನ್ ಆಗಿ, ಎಂತ ಹೇಳುಗ, ತೊಳ ಕೂತದ ಅದೇ ಟೆನ್ಷನ್ ಮಾತ್ರ, ಬೇರೆ ಟೆನ್ಷನ್ ಮಾಡ್ಕೊಂಬಿಡಿ ಸರ್. ಟೆನ್ಷನ್ ಮಾಡ್ಕೊಂಡ್ರೆ ಎಂತ ಮಾಡಕು ಆತಿಲ್ಲ. ಟೆನ್ಷನ್ ಬಿಟ್ಟಾಕಿ ಬಿಂದಾಸ್ ಹಂಗ್ ನಗಾಡ್ತಾ ನಗಾಡಿಸ್ತಾ ಇರಿ, ಎಂತದು ಆತಿಲ್ಲ. ಗೊತ್ತಾಯ್ತಾ? ನಿಮ್ ಪ್ರೋಗ್ರಾಮ್ ಎಲ್ಲ ನಾ ಕಾಂತಿರ್ತೆ, ಒಳ್ಳಾತ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಹಿಂಗೆ ಪ್ರೋಗ್ರಾಮ್ ಕಾಂತೇರಿ ಸಪೋರ್ಟ್ ಮಾಡ್ತಾ ಇರಿ ಅಂದೇಳಿ ಹೇಳ್ತಾ, ಪಾಪ ಅವ್ರ ಮಂಡಿ ಬಿಸಿ ಅವರಿಗೆ ಒಳಗೆ ಹೋಗ್ಕೊಂಡು, ಒಳಗೂ ಹಾಪ್ಕಾತಿಲ್ಲಂಬ್ರು, ಹೊರಗೂ ಹಾಪ್ಕಾತಿಲ್ಲಂಬ್ರು, ಭಾರಿ ಟೆನ್ಷನ್ ಆಗಿದ್ರೆ. ನೀವು ಟೆನ್ಷನ್ ಆಗಿದ್ರೆ ನಿಮ್ಮ ಟೆನ್ಷನ್ ರಿಲೀಫ್ ಆಪಕ್ಕೆ ನಿಮ್ಗೊಂದು ಜೋಕ್ ಹೇಳ್ತೆ ಕೇಳಿ. ಒಂದ್ಸರಿ ಇಬ್ರು ಗಂಡ ಹೆಂಡತಿ ಇದ್ದೀರಿ, ಗಂಡ ಹೆಂಡತಿ ಅಂತ ಹೆಂಡತಿ ಹೇಳ್ದಳು ಗಂಡ ಹತ್ರ, ಹೋ ಈ ಊರೇ ನಂಗೊಂಚೂರು ಕಡ್ಲು ಕಾಂಬ್ ಕಾಣಕ್ಕೆ ಕಡ್ಲು ಬದಿ ಕರ್ಕೊಯ್ನಿ ಅಂದೇಳಿ, ಕಡ್ಲು ಬದಿ ಕರ್ಕೊಯ್ನಿ ಅಂದೇಳಿ ಹೇಳ್ದಳು. ಸೀದಾ ಓಕೆ, ಗಂಡ ಹೆಂಡತಿ ಬೆಳಗ್ಗೆ ಎತ್ಕೊಂಡು ಕಡ್ಲು ಬದಿ ಕಡ್ಲು ಕಾಂಬ್ ಕಾರು, ಹೆಂಡತಿಗೆ ಕರ್ಗುಂಜಿ ತಿಂಬು ಆಸೆ ಆಯ್ತು. ಅಲ್ಲೊಬ್ಬ ಕರ್ಗುಂಜಿ ಹೆಣ್ಣು ಮಾಡ್ತಿದ್ದ, ಗಂಡನ ಹತ್ರ ಹೇಳ್ರೆ, ಹಾಯ್ ಹಾಯ್ ನಂಗೊಂದು ಶೇಡ್ ಕರ್ಗುಂಜಿ ತಕ್ಷಿ ಕೊಡಿ ಅಂದೇಳಿ. ಆಯ್ತಾ, ಅವ ಹೋಯ್ ಹೆಂಡತಿಗೆ ಕರ್ಗುಂಜಿ ತಕ್ಷಿ ಕೊಟ್ಟ. ಆಮೇಲೆ ಕರ್ಗುಂಜಿ ಹಣ್ಣು ಅಂಗಡಿ ಅವನಿಗೆ ದುಡ್ಡು ಕೊಟ್ಕಂದಳಿ ಕಿಶಿ ಕೈ ಹಾಕಿ ಕಾಂತ, ಹೆಂಡತಿನ ಕರ್ಕೊಂಡು ಕಡ್ಲಿ ಬಪ್ಪು ಗಡುಬಿಡಿಯಾಗೆ ಪೊರ್ಸು ಮನೆಗೆ ಬಿಟ್ಟಿಗೆ ಬಂದ. ಗಳಗಿ ಗಂಡ ಅಂತ ಆಯ್ತು, ಎಲ್ಲರೂ ಅವ ಈಗ ಕರ್ಗುಂಜಿ ಹಣ್ಣು ಅಂಗಡಿ ಅವನಿಗೆ ದುಡ್ಡು ಕೊಡ್ದಿರ, ಅವ ಇವನ್ ಮ್ಯಾಳಿಗೆ ಬಾಯಿ ಹಾಕ್ತಾ. ಎಂತ ಮಾಡುದು, ರಬಕ್ಕ ಹೆಂಡತಿ ಒಂದು ಐಡಿಯಾ ಕೊಟ್ಟಾಳು, ಹಾಯ್ ಹಾಯ್ ದುಡ್ಡಿಲ್ಲ ಅಂದಳಿ, ಮಂಡಿ ಬಿಸಿ ಮಾಡಬೇಡ, ಅಲ್ಲೊಂದು ಬೋರ್ಡ್ ಹಾಕಿರ್ ಕಾಣಿ ಅಂದಳು. ಇವ ರಬಕ್ಕ ಹಿಂಗೆ ಬೋರ್ಡ್ ಕಂಡ, ಬೋರ್ಡ್ ಹಂಗೆ ಬರ್ಕೊಂಡಿದ್ದು, ಸಮುದ್ರಕ್ಕೆ ಬಿದ್ದು ನೀರು ಪಾಲಾಗುತ್ತಿರುವವರನ್ನು ರಕ್ಷಿಸಿದವರಿಗೆ 5,000 ರೂಪಾಯಿ ಪರಿಹಾರ ಕೊಡಲಾಗುವುದು. ರಪ್ಪ ಹೆಂಡತಿ ಕೇಂಡ, ಅಲ್ಲ ಮರೆತಿ ನಾ ದುಡ್ಡು ಬಿಟ್ಟು ಬಂದಿ ಅಂದಳಿ, ಇಲ್ಲಿ ಮಂಡಿ ಬಿಸಿ ಹಂಗಿದ್ದೆ, ನೀ ಅಲ್ಲ ಬೋರ್ಡ್ ತೋರಿಸ್ತೀಯ ಕೇಂಡ. ಆಗಳಿಗೆ ಹೆಂಡತಿ ಹೇಳ್ದಳು, ಹಂಗಲ್ದೆ ಒಂಚೂರು ಆ ಮಂಡಿ ಉಪಯೋಗಿಸಿ ಕಾಣಿ, ಅಲ್ಲಿಗ ಕಡ್ಲ ಬಿದ್ದು ಸಾಯ್ತಿದ್ದವರನ್ನ ರಕ್ಷಣೆ ಮಾಡ್ರೆ 5,000 ರೂಪಾಯಿ ಕೊಡ್ತೀರ ಅಂದಳಿ, ಅಲ್ಲಿ ರಕ್ಷಣೆ ಇಲಾಖೆಯವ್ರ ಬೋರ್ಡಿಗೆ ಬೋರ್ಡ್ ಹಾಕಿರ, ಹೌದಾ? ನಾನು ಹೋಗಿ ಕಡ್ಲಿಗೆ ಹಾರ್ಕಂತಿ, ನೀವು 2 ನಿಮಿಷ ಬಿಟ್ಟು ಬಂದು ನನ್ನ ಕಾಪಾಡ್ದಾರ ಕಾಣಂಗೆ ಮಾಡಿ ಮೇಲೆ ತಂದು ಹೊತ್ತಾಕಿ, ಅವ್ರು 5,000 ರೂಪಾಯಿ ಕೊಡ್ತಾರ, ಕೊರ್ಗುಂಜಣ್ಣು ಅಂಗಡಿ ಅವನಿಗೆ 50 ರೂಪಾಯಿ ಕೊಟ್ಟು ಉಳ ದುಡ್ಡು ಇಟ್ಕೊಂಡು ಖರ್ಚು ಮಾಡ್ಕೊ ಗೆಲ ಮಾಡ್ಕೊ ಮನೆ ಹೊಪ್ಪ ಅಂದಳು. ಗಂಡಿ ಭಯಂಕರ ಖುಷಿ ಐತಿ, ಅಬ್ಬ ನನ್ನ ಹೆಂಡತಿಗೂ ಈ ನಮ್ಮನೆ ಮಂಡೆ ಇತ್ತಲ್ಲ ಅಂದೇಳಿ ಹೇಳಿ, ನೀನು ನಿತ್ಕೊಂಬೇಡ, ಸೀದೆ ಹೋಗಿ ಕೊಡ್ಲಿಗೆ ಹಾರ್ಕೊ, ನಾ 7 ನಿಮಿಷ ಬಿಟ್ಟು ಬಂದು ನಿನ್ನ ಮೇಲೆ ಹಾಕ್ತಿ ಅಂದ. ಆಯ್ತು, ಇವಳು ಗುಡು ಗುಡು ಓಡಿ ಹೋಗಿ ಕೊಡ್ಲಿಗೆ ಹಾರ್ಕೊಂಡಳು. ಇದ್ರ ಮೇಲೆ ಕತಿ ಭಾರಿ ಲೈಕ್ ಇತ್ಕೇಣಿ, ಈ ಪಾಪಿ ಮಗ ಎಂತ ಮಾಡ್ದೆ, 7 ನಿಮಿಷ ಬಿಟ್ಟು ಬಂದು ಅವಳನ್ನು ಕಾಪಾಡ್ಕಂದೇಳಿ ಹೇಳಿದ್ನಲ್ಲ, ಇವ 5 ನಿಮಿಷ ಅವ್ರು ಹೆಂಡತಿನ ಕಾಪಾಡೋಕೆ ಹೋಗಿಲ್ಲ, ಇವಳು ಕೊಡ್ಲಾಗಾಯ್ಕ, ಅಯ್ಯೋ ಕಾಪಾಡಿ ಓ ಕಾಪಾಡಿ ಅಂದಳಿ, ಕೈ ಮೇಲೆ ಕೆಳಗೆ ಬೊಳಿತಿದ್ದಳು. ಇವಳೆ ಆ ಗುಂಬಿ ಗಾಟಿ ಬೋದಂಗೆ ಬುಕ್ ಮಂಗೆ ಎಲ್ಲ ಕೂಕೊಂಡಿರುತ್ತಲ್ಲ, ಹಾಂಗೆ ಮೇಲೆ ನಿತ್ಕ ಪಿಳಿ 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 ಕೊಂಡು ಹೋಳಿಸ್ತ. ಕಡಿಗೆ ಆ ಹೆಂಗ್ಸಿನ ಯಾರು ಬೋಟಿಗೆ ವಾಪರ್ ತಕ ಬಂದು ಮೇಲೆ ತಂದು ಬಿಟ್ರು. ಇವಳು ಸೀದಾ ಬಂದದ್ದು ಗಂಡನ ಕ್ಯಾನಿ ಕಾಪಾಲು ಕಾಪಾಲು ಮೇಲೆ ಕೊಟ್ಕ ಹೇಳದ್, ನೀವೊಂದು ಗಣ್ಣ ಮರೆಯ, ಅಲ್ಲ ನಾ ಕೊಡ್ಲಿ ಬಿದ್ದು ಸಾಯ್ತಿದ್ದಿ, 7 ನಿಮಿಷ ಬಿಟ್ಟು ಕಾಪಾಡೋಕೆ ಬರ್ತಿ ಅಂತ ಹೇಳ್ದಾನ, 5 ನಿಮಿಷ ಅವ್ರು ಮೇಲೆ ನಿತ್ಕ ಬುಕ್ ಮಂಗನ್ ಕಾಣ ಕೊಳ್ಳು ಅನಿಸ್ತಿಯಲ್ಲ, ನಿಂಗೆ ಹೆಂಡತಿ ಮೇಲೆ ಆಶೆಯೇ ಇಲ್ಲ ಯಾಕೆಂಡಲ್ ಅದಕ್ಕೆ ಅವ ಹೇಳ್ದೆ ಅಂತ ಗೊತ್ತಾ, ನಿನ್ನ ಮೇಲೆ ಆಶೆ ಎಲ್ಲ ಮರತ್ತೆ, ನೀ ಕೊಡ್ಲಿಗೆ ಹೋಗಿ ಹಾರ್ಕೊಂಬತ್ತಿ, ನಾ ಬೋರ್ಡ್ ಮೇಲೆ ಮಾತ್ರ ಕಂಡದ್ದು, ಮೇಲೆ ಅಂತ ಬರ್ಕೊಂಡಿತ್ತು ಹೇಳು. ಕೊಡ್ಲಿಗೆ ಬಿದ್ದು ನೀರು ಪಾಲಾಗುತ್ತಿರುವವರನ್ನು ರಕ್ಷಿಸಿದವರಿಗೆ 5,000 ರೂಪಾಯಿ ಪರಿಹಾರ ಕೊಡಲಾಗುವುದು ಅಂದೇಳಿ ಮ್ಯಾಲ ಬರ್ಕೊಂಡಿತ್ತು. ನೀ ಕೊಡ್ಲಿಗೆ ಹಾರ್ಕೊಂಡ್ರ ಮೇಲೆ ಬೋರ್ಡ್ ಕೆಳಕಂತಿ, ಮ್ಯಾಟ್ರೇ ಬೇರೆ ಇತ್ತು. ಕೆಳಗೆಂತ ಬರ್ಕೊಂಡಿತ್ತು ಹೇಳು, ಸಮುದ್ರಕ್ಕೆ ಬಿದ್ದು ಮೃತಪಟ್ಟವರ ಕುಟುಂಬಕ್ಕೆ 5,00,000 ರೂಪಾಯಿ ಪರಿಹಾರ ಕೊಡಲಾಗುವುದು ಅಂದೇಳಿ ಕೆಳ ಬೋರ್ಡ್ ಹಂಗೆ ಬರ್ದಿತ್ತು. ನೀ ಎಲ್ಲರೂ ಕೊಡ್ಲಿ ಬಿದ್ದು ಸತ್ರ ನಂಗೊಂದು 5,00,000 ರೂಪಾಯಿ ಸಿಕ್ಕುವುದಿಲ್ಲ, 5,000 ದೊಡ್ಡ, 5,00,000 ದೊಡ್ಡ. ಕಾಣಿ ಹಿಂಗಿನವರು ಇದ್ರ, ಹಿಂಗಿನವರು ಇದ್ರು ಕಾಣಿ ಇವತ್ತಿನ ಕಾಲದಂಗೆ. ಒಟ್ಟು ಗಮ್ಮತ್ತಿ ಹೇಳದ್ದು ಅಂದೇಳಿ ಹೇಳ್ತಾ ಮುಂದಿನ ಕಾಲ್ ಒಂದು ರೆಡಿ ಇತ್ತು. ಯಾರಂದೇಳಿ ಕಾಂಬ, ಹಲೋ 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 ನಮಸ್ತೆ ಹೇಳಿ. ನಮಸ್ತೆ, ಸಾನ್ಯಾ ಅಂತ ಮುದ್ರಾಡಿಯಿಂದ. ಓಕೆ ಸಾನ್ಯಾ, ಮುದ್ರಾಡಿಯಿಂದ ಕಾಲ್ ಮಾಡ್ತಿದ್ರಿ, ಹೇಗಿದ್ರಿ? ನಾನು ಹುಷಾರಿದ್ದೆ, ನೀವು ಹೆಂಗಿದ್ರಿ? ನಾವು ಸೂಪರ್ 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 ಮೇಡಮ್. ಚಾ ಆಯ್ತಾ? ಚಾ ಆಯ್ತು ಮೇಡಮ್, ನಿಮ್ದಾಯ್ತಾ? ನಮ್ದಾಯ್ತು. ಎಂತ ಮಾಡ್ತಿದ್ರಿ ಸಾನ್ಯಾ?
ನಾವು ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಅದನ್ನಂಗ್ ಹೋಯ್ತು, ನೀವು ನನ್ ಪ್ರೋಗ್ರಾಮ್ ಕಾಣ್ತಿದ್ರಿ ಅಂದೇಳಿ. ಹಂಗ ಕೇಳದಲ್ಲ, ಕಾಲೇಜಿಗೆ ಹೋಗ್ತಿದ್ರಿ, ಶಾಲೆಗೆ ಹೋಗ್ತಿದ್ರಿ, ಕೆಲ್ಸಕ್ಕೆ ಹೋಗ್ತಿದ್ರಿ? ನಾನು 10th standard. ಓ ಹೋ ಹೋ, ಫೈನ್ ಫೈನ್ ಫೈನ್. ನಿಮ್ ಬಿಗ್ ಫ್ಯಾನ್. ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಈಗ ಎಂತಾರು ಜೋಕ್ ಎಂತಾರು ಹೇಳ್ತೀರಾ? ಒಂದ್ ಫನ್ನಿ ಕ್ವಶನ್ ಕೇಳ್ಬೇಕು ಅಂತ ಇದ್ದೀನಿ. ಫನ್ನಿ ಕ್ವಶನ್ ನಂಗೆ ಗೊತ್ತಾತಿಲ್ಲ, ಜೋಕ್ ಕ್ವಶನ್ ಜೋಕ್ ಕ್ವಶನ್ ಇದ್ರೆ ಕೇಳಿ ಗೊತ್ತಾತ್. ಜೋಕ್ ಕ್ವಶನ್. ಓ ಹಾಂಗ್, ಇಂಗ್ಲಿಷ್ ಫೋನ್ ನಿಯಮ್ದಲ್ಲ ನಮ್ಗೆ ಗೊತ್ತಾತಿಲ್ಲ ಮರ್ರ, ಹೇಳಿ. ಎಲೆಕ್ಟ್ರಿಕ್ ರೈಲು 100 kilometers ವೇಗದಲ್ಲಿ ಉತ್ತರಕ್ಕೆ ಚಲಿಸಿ. ತಡಿ ನೀ ತಡಿ, ನೀವು ಆನ ಮನೆ ಕೊಡಿ ಬಿಡಿ ಮಾಡ್ರಿ, ನಂಗೆ ಎಂತನ್ ಗೊತ್ತಾತಿಲ್ಲ. ಚೂರು ನಿಧಾನ ಹೇಳಿ ಹೋಯ್. ಎಲೆಕ್ಟ್ರಿಕ್ ಕಂಬಲ ನನ್ ಮಂಡಿ ಗಿರಿ ಗಿರಿ ಅಂತ ನೀವು ಆನ ಮನೆ ಕೇಳಿ. ನಿಮಗೆ ಗೊತ್ತಾಗುತ್ತೆ, ಸ್ಪೀಡ್ ಹೇಳಿದ್ರೆ ಮಾತ್ರ ಆನ್ಸರ್. ತಡಿ, ನೀವು ಒಂಚೂರು ಗೊಡಿ ಬಿಡಿ ಮಾಡ್ದೆ, ನಿಧಾನ ಹೇಳಿ. ನೀವು ಆನ ಮನೆ ಸ್ಪೀಡ್ ಹೇಳಿದ್ರೆ ಜೋರಾಣೆ ಹಾಕಲ್ಲ ನಂಗೆ ಅಂತ ಅಂದೇಳಿ ಗೊತ್ತಾತಿಲ್ಲ. ಈಗ ಹೇಳಿ ಹೇಳಿ ಹೇಳ್ತೀನಿ. ಹೇಳಿ ಹೇಳಿ. ಎಲೆಕ್ಟ್ರಿಕ್ ರೈಲು 100 kilometers ವೇಗದಲ್ಲಿ ಅಲ್ಲ, ಅದು 100 kilometers ಹೋಗಲಿ ನಮ್ಗೆ ಎಂತಕ್ಕೆ, ಅದು 100 ಅಲ್ದಿರ 200 kilometers ಸ್ಪೀಡ್ ಹಂಗೆ ಹೋಗಲಿ, ನಂಗೇನು ಬೇಜಾರಿಲ್ಲ ಮೇಡಮ್. ಅಲ್ಲ ನೀವು ಈ ನಮ್ಮನೆಯಲ್ಲಿ ಹೆಂಗೆ ಹೇಳ್ರಿ, ನಾ ಎಂತ ಅಂತ ಹೇಳುದು. ಅಲ್ಲ ಹೇಳಿ ಹೇಳಿ, ನಾ ಕೇಂತ ಹೇಳಿ. ಪಶ್ಚಿಮಕ್ಕೆ 10 kilometers ವೇಗದಲ್ಲಿ ಗಾಳಿ ಬೀಸುತ್ತಿದೆ. ತಡಿ, ಗಾಳಿ ನಂಗೆ ಬೀಸುತ್ತಿಲ್ಲ ಈಗ, ನೀವು ಹಿಂಗೆ ಕೇಳ್ರಿ. ಯಾವ್ದು ಎಲೆಕ್ಟ್ರಿಕ್ ರೈಲ್ ಇದು, ಎಲೆಕ್ಟ್ರಿಕ್ ರೈಲ್ ಇದು ಹೋಗಿ ಯಾವ ಕಡೆ ಹೋಗುತ್ತಿದೆ? ಹಾಗೆ ನಂದ ಐತೇನು ಇಲ್ಲಿ, ನೀವು ಈ ನಮ್ಮನೆ ಕೇಳ್ರಿ, ನಾ ಎಂತ ಹೇಳುದು ಮೇಡಮ್. ತಡಿನಿ ಸರ್, ಹಾಗೆ ಅಲ್ಲ ತಡಿನಿ. ಈಗ ಎಲೆಕ್ಟ್ರಿಕ್ ಲೈರು ಗಂಟೆಗೆ 100 kilometers ಸ್ಪೀಡ್ಗೆ ಪಶ್ಚಿಮಕ್ಕೆ ಹೋಗ್ತಿತ್ತ? ಉತ್ತರಕ್ಕೆ. ಬಹುಶಃ ರೈಲಾಗ ಯಾರೋ ಮ್ಯಾಲ ಟಾಪ್ ಹೊತ್ಕೆ ಯಾರು ಬೀಡಿ ಹೇಳ್ತಿದ್ರೆ ಏನು ಅಲ್ಲ, ಆ ಲೆಕ್ಕದಾಗ ಪಶ್ಚಿಮಕ್ಕೆ ಹೋಯ್ಕು. ಆನ್ಸರ್ ಹೇಳ್ಬೋದಾ? ಅಲ್ಲ ಆನ್ಸರ್ ನಂಗ್ ಗೊತ್ತಿತ್ತು, ನಾ ಭಯಂಕರ ಬ್ರಿಲಿಯಂಟ್. ಅಲ್ಲ ಯಾವ್ದ ಆನ್ಸರ್ ಹೇಳಿ. ಅಲ್ಲ ಆನ್ಸರ್ ನಾ ಹೇಳ್ತೀನಿ, ನಿಮ್ಗೆ ಗೊತ್ತಿತ್ತ ಇಲ್ಲಿ ಕಾಂಬ? ನಮಗ್ ಗೊತ್ತಿತ್ತ. ಅಲ್ಲ ಹೇಳಿ ಕಾಂಬ, ಹೇಳಿ ಕಾಂಬ. ಎಲೆಕ್ಟ್ರಿಕ್ ರೈಲ್ ಅಲ್ಲಿ ಹೊಗೆ ಎಲ್ಲಿಂದ ಹೋಗುತ್ತೆ? ನಾವು ಅದೇ ಹೇಳೋದು, ನಾನು ಅದಕ್ಕೆ ಹೇಳೋದಾಗಳು, ಮೇಲೆ ಯಾರೋ ಕೂಗ ಬೀಡಿ ಎಳಿತಿದ್ರೆ ನೀವು ನಮ್ಮನ್ ಮಂಗ ಮಾಡಬೇಡ ಹಾಯ್, ನಾವು ಭಯಂಕರ ಬ್ರಿಲಿಯಂಟ್ ಗೊತ್ತಾಯ್ತಲ್ದ. ಓಕೆ ಓಕೆ ಮೇಡಮ್, ತಮಾಷೆಗೋಸ್ಕರ ಹೇಳಿದೆ, ಭಾರಿ ಖುಷಿ ಆಯ್ತು. ಬೇರೆ ಪದ್ಯಗಿದ್ಯ ಅಂತ ಹೇಳ್ತೀರಾ? ನೀವು ಹೇಳಿ ಒಂದ್ ಸಾಂಗ್ ನಮ್ಗೋಸ್ಕರ, ಎಲ್ರಿಗೋಸ್ಕರ. ನಾನೆಂತ ಸಾಂಗ್ ಹೇಳುದು ಮೇಡಮ್, ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ. ಓಕೆ ಥ್ಯಾಂಕ್ ಯು ಮೇಡಮ್. ನಾ ನಿಮ್ಗೊಂದು ಪ್ರಶ್ನೆ ಕೇಂದ? ಹಾ ಕೇಳಿ. ಕೈ ಮುಂದೆ ಏನಿದೆ? ಕೈ ಕೈ ಮುಂದೆ ಏನಿದೆ ಹೇಳಿ, ಕೈ ಮುಂದೆ ಏನಿದೆ? ಕೈ ಕೋವಾ? ಕೈ ಮುಂದೆ ಕೋ ಇದೆ. ಕೈ ಮುಂದೆ ಕೋ ಇದೆ. ಭಯಂಕರ ಬ್ರಿಲಿಯಂಟ್ ಮಾಡ್ರಿ ನೀವು, ನೀವು ನಮ್ಗೆ ಗಮ್ ಗೈಲ್ ಮಾಡ್ರಿ ಅಲ್ಲ. ಹೆಂಗಂದೇಳಿ ಕೇಳಲಕ್ಕ? ಹೆಂಗಂತ ಕೇಳಲಕ್ಕ ಹೇಳಿ. ಕಾಕಾ ಕಿಕಿ ಕೈ ಕೋ. ಓಕೆ ಓಕೆ ಥ್ಯಾಂಕ್ ಯು ಮೇಡಮ್, ಕಾಲ್ ಮಾಡ್ರಿ, ಭಾರಿ ಖುಷಿ ಆಯ್ತು. ಹಿಂಗೆ ನೀವು ಕೂಡ ಹಿಂಗೆ ಕಾಲ್ ಮಾಡಿ ಮಾತಾಡಿ ಅಂದೇಳಿ ಹೇಳ್ತಾ, ಮುಂದಿನ ಕಾಲರ್ ಒಬ್ಬರು ರೆಡಿ ಇದ್ರೆ ಯಾರಂದೇಳಿ, ಎಲ್ಲಿಂದ ಕಾಲ್ ಮಾಡಿರಿ ಯಾರಂದೇಳಿ ಕಂಬ. ಹಲೋ ಹಲೋ ಹಲೋ, ನಮಸ್ಕಾರ ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಿದ್ರಿ, ಯಾರು ಮಾಡ್ತಿದ್ರಿ? ಬೇರೆಡೂರಿಂದ. ಹೇಳಿ ಸರ್, ಹೇಳಿ ಸರ್, ಹೇಳಿ. ಹಲೋ ಹಲೋ ಹೇಳಿ ಸರ್. ಹೌದು ಸರ್, ಹೇಳಿ ಸರ್, ಪೆರಡೂರಿಂದ ಕಾಲ್ ಮಾಡ್ತಿದ್ರಿ, ಕೇಳ್ತಾ ಇತ್ತು. ದಯವಿಟ್ಟು ನೀವು ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೇಳ್ತಾ ಇತ್ತು, ದಯವಿಟ್ಟು ಟಿ ವಿ ಕಣಕ ಮಾತಾಡ್ರಿ. ದೇವರಾಣಿಗೂ ನೀವು ನಂಗೆ ಎಂತ ಮಾತಾಡ್ತೀರ ಅಂದೇಳಿ ಗೊತ್ತಾಗ್ತಿಲ್ಲ. ದಯವಿಟ್ಟು ಹೇಳಿ, ಪೆರಡೂರಿಂದ ಸುಧೀಂದ್ರ ಆಚಾರ್ಯರು ಕಾಲ್ ಮಾಡ್ತಾ ಇದ್ರಿ, ನಿಮ್ಮ ವಾಯ್ಸ್ ಕೊಂಡು ಕೂಡ ಗೊತ್ತಾಯ್ತು. ಹೇಳಿ. ಏನಿಲ್ಲಪ್ಪ, ಹೀಗೆ ಪ್ರೋಗ್ರಾಮ್ ಕಾಣ್ತಾ ಇದ್ದೆ. ಹೆಂಗಿದ್ರಿ ಸುಧೀಂದ್ರ ಸರ್? ನಾ ಆರಾಮಿದ್ದೆ. ಮತ್ತೆ ಎಂತೆಲ್ಲ ಮಾಡ್ರಿ ಲಾಕ್ಡೌನ್ ಟೈಮ್? ಹಂಗೆ ಇಲ್ಲಪ್ಪ, ಮೇಳ ಎಲ್ಲ ಕೈದಾಯ್ತು, ಹಾಗೆ ಮನೆಯಲ್ಲಿದ್ದೆ, ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ಫೋನ್ ಮಾಡಿದ್ದು. ಓಕೆ ಸರ್, ಖುಷಿ ಆಯ್ತು. ಸರ್ ಎಂತಾರು ಜೋಕ್ ಗೀಕ್ ಎಂತಾರು ಹೇಳ್ತೀರಾ? ನಾನೆಂತ ಹೇಳುದು, ನಮ್ ಜೊತೆ ನೀವೇ ಜೋಕ್ ಮಾಡುದು ಬಿಟ್ರೆ ನಾನೆಂತ ಹೇಳುದು, ನೀವೇ ಹೇಳ್ಬೇಕು. ಇಲ್ಲ ಸರ್, ಎಂತ ನೀವೆಂತಾರು ಹೇಳಿ ಸರ್, ಕ್ವಶನ್ ಜೋಕ್ ಎಂತಾರು ಹೇಳಿ. ಇಲ್ಲ ನಾಕೊಂದು ಒಳ್ಳೆ ಎಂತಾರು ಹಿತ ನುಡಿ ಯಾರು ಹೇಳಿ ಕೆಂಬ, ನಾ ತುಂಬಾ ಜನ ಕಾಣ್ತಾ ಇದ್ರು ಪ್ರೋಗ್ರಾಮ್, ಅವರಿಗೋಸ್ಕರ ಎಂತಾರು ಹೇಳಿ ಕಂಬ. ಹೇಳುದಕ್ಕೆ ಏನಿಲ್ಲ, ಮನೆಯಲ್ಲೇ ಇದ್ದೆ. ಎಂತ ಮಾಡಿದ್ರಿ ಸರ್ ಮನೆ ಕೂಕಂಡಿಗೆ, ಎಂತ ಮಾಡ್ತಿದ್ರಿ? ಮತ್ತೆ ಏನು ಹೊಳೆಯುವುದಿಲ್ಲ, ನಿಮ್ಮ ನೀವು ಹಾಸ್ಯ ಅಲ್ಲ, ನೀವು ಕಾಮಿಡಿ ಮಾಡ್ಬೇಕು, ನಾವು ನೋಡ್ತೇವೆ. ಅಲ್ಲ ಸರ್, ಮನೆ ಕೂಕಂಡಿಗೆ ಎಂತ ಮಾಡ್ತಿದ್ರಿ ಕೇಂದೆ? ಏನೇ ಸುಮ್ಮನೆ ಕೂತ್ಕೊಂಡಿದ್ದೆ, ಹಾಗೆ ಏನಿಲ್ಲ, ಕೆಲಸ ಇಲ್ಲ, ಏನು ಇಲ್ಲ. ಸುಮ್ಮನೆ ಕೂಕಂದ? ಮತ್ತೆ ಸುಮ್ಮನೆ ಅಂದ್ರೆ ಊಟ ಮಾಡುದು, ಚಾ ತಿಂಡಿ ಅಷ್ಟೇ. ಎಂತ ಭಾಗ್ಯ ಮಾರ್ರೆ ನಿಮ್ದು, ಊಟ ಮಾಡುದು, ಚಾ ತಿಂಡಿ ತಿಂಬುದು, ಮನಿ ಕಂಬುದು, ಟಿವಿ ನೋಡುದು, ಟಿವಿ ಕಂಬುದು ಅಷ್ಟೇ.
ಭಾರಿ ಖುಷಿ ಆಯ್ತು ಅಯ್ಯ, ಭಾರಿ ಖುಷಿ ಆಯ್ತು. ಅಲ್ಲ ಹಂಗೆ ಮಾಡೋದೇ ಒಳ್ಳೇದು, ಎಂತಕ್ಕೆ ಹೋಯ್ತಾ ಸುಮ್ಮನೆ ಬೇಲಿ ಬದಿಗೆಲ್ಲ ಸುತ್ತು ಪಾಪಕ್ಕೂ ಹೋಯಿ ಆ ಕೊರೋನಾ ಕಡ್ಕೊಂಡು ಕಡಿ ಲೈಫ್ ಲಾಂಗ್ ಕಡಿ ಸಮಾಧಿ ಒಳಗೆ ಮುನ್ಕಂಬಕ್ಕಿಂತ ಹಿಂಗೆ ಮನೆ ಹಿಂಗೆ ಲಾಯ್ಕ್ ಹೆಂಡತಿ ಮಕ್ಕಳ ಕೂಕಂಡು ಒಟ್ಟಿಗೆ ಕೂಕಂಡು ಹೇಗೆ ಇಟ್ಕೊಂಡು ಇಪ್ಪದೇ ಒಳ್ಳೇದಲ್ದ ಸುದೀಣ್ಣ ಅಲ್ವಾ? ಹೌದು ಹೌದು ಸುದೀಣ್ಣ. ಹಾಗಂತ ಈಗ ನನಗೆ ನೀವು ಎಂತಾದ್ರೂ ಸ್ಪೆಷಲ್ ಕಾಮಿಡಿ ಹೇಳ್ಬೇಕು. ನಿಮ್ಗೊಂದು ಸ್ಪೆಷಲ್ ಕಾಮಿಡಿಯಾ? ಸ್ಪೆಷಲ್ ಕಾಮಿಡಿ ನೀವೇ ಹೇಳಿ ತೊಂದ್ರೆ ಇಲ್ಲ. ಅಲ್ಲ ಫೋನ್ ಇಟ್ಟು ನೀವೆಲ್ಲ ಹೇಳಿ ಅಂತಾರು ಸ್ಪೆಷಲ್ ಕಾಮಿಡಿ. ಸ್ಪೆಷಲ್ ಕಾಮಿಡಿ ಅಂತ ಹೇಳುದು ಮರ್ರೆ, ನಾ ಸ್ಪೆಷಲ್ ಗೋಬಿ ಕೇಳಿದಿ, ಸ್ಪೆಷಲ್ ಮಸಾಲ ದೋಸೆ ಕೇಳಿದಿ. ನೀವು ಸ್ಪೆಷಲ್ ಕಾಮಿಡಿ ಹೇಳಿ ಅಂದ್ರೆ ನಾ ಎಂತಂದೇಳಿ ಹೇಳುದು? ವಾಯ್ ನೆಗಿ ಮಾತ್ರ ಬಾರಿ ಲೈಕ್ ಇತ್ತು ವಾಯ್, ಹುಂಕೊಳಕ್ಕೆ ನೆಗಿ ಇದು. ಅಲ್ಲ ಇಲ್ಲಪ್ಪ ಹಾಗೇನಿಲ್ಲಪ್ಪ, ನಮ್ಮವ್ರು ಅಂತ ಹೇಳಿ ಕಾಲ್ ಮಾಡಿದಷ್ಟೇ, ಖುಷಿ ಆಯ್ತು ನನಗೆ. ಹೌದು ಸುದೇಣ, ನಿಮ್ಮೊಟ್ಟಿ ಮಾತಾಡಿ ನಮಗೂ ಕೂಡ ಭಾರಿ ಖುಷಿ ಆಯ್ತು. ಹಿಂಗೆ ಕಾಲ್ ಮಾಡ್ತಾ ಇರಿ, ಪ್ರೋಗ್ರಾಮ್ ಕಾಣ್ತಾ ಇರಿ ಸುದೇಣ, ಸಪೋರ್ಟ್ ಮಾಡಿ. ಓಕೆ ಸುದೀಣ, ಥ್ಯಾಂಕ್ ಯು. ಸುಧೀಂದ್ರ ಅಂತ ಪೆರಡೂರಿಂದ ಕಾಲ್ ಮಾಡಿದ್ರೆ ಭಾರಿ ಖುಷಿ ಆಯ್ತು. ಹೀಗೆ ನೀವು ಕೂಡ ಕಾಲ್ ಮಾಡಿ ಮಾತಾಡಿ ಅಂತ ಹೇಳ್ತಾ ಮುಂದೆ ಕಾಲರ್ ರೆಡಿ ಇದ್ರಿ ಯಾರಂದಳಿ ಕಂಬ. ಹಲೋ ಹಲೋ, ವ್ಯಾಪ್ತಿ ಪ್ರದೇಶದ ಒಳಗೆ ಹೋಗ್ಬಿಟ್ರು ಅವರು. ಇರಲಿ ಕಂಬ. ಹಲೋ, ಬಹುಶಃ ಎಲ್ಲೋ ಜಕ್ಣಿ ಉಪದ್ರ ಉಂಟಿ. ಹಲೋ, ಓಕೆ ದಯವಿಟ್ಟು ಕಾಲ್ ಮಾಡೋತ್ತಿಗೆ ನೆಟ್ವರ್ಕ್ ಇದ್ದ ಪ್ಲೇಸಿಗೆ ಬಂದು ಮಾತಾಡಿ, ಇಲ್ದಿರ ನೀವು ಎಂಥ ಮಾತಾಡ್ರಿ ಅಂದೇಳಿ ದೇವರಣೆ ನನಗೆ ಕೇಂತಿಲ್ಲ. ಹಲೋ 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 ಹಲೋ, ನಮಸ್ತೆ ಹೇಳಿ ಸರ್, ಎಲ್ಲಿಂದ ಯಾರು ಕಾಲ್ ಮಾಡ್ತಾ ಇದ್ರಿ? ಶೇಖರ್ ಕೋಟ್ಯಾನ್ ಅಂತ, ಉಡುಪಿಯಿಂದ. ಹೇಳಿ ಸರ್, ಹೇಳಿ. ನಮಸ್ತೆ 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 ಸರ್, ಹೇಳಿ ಶೇಖರ್ ಸರ್, ಹೇಳಿ. ಹಲೋ ಹಲೋ ಹೇಳಿ ಸರ್, ಕೇಳ್ತಾ ಉಂಟು. ಹೇಳಿ ಶೇಖರ್ ಸರ್, ಹೇಳಿ. ಕೇಳ್ತಾ ಉಂಟಲ್ಲ, ಹೇಳಿ ಸರ್. ನಿಮ್ಮ ಪ್ರೋಗ್ರಾಮ್ ಒಳ್ಳೆ ಬರ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಳು ಪ್ರೋಗ್ರಾಮ್ ಒಳ್ಳೆ ಬರ್ತಾ ಇದೆ. ಥ್ಯಾಂಕ್ ಯು ಸರ್, ಹೇಳಿ. ಮತ್ತೆ ಹೇಳಿ ಸರ್, ನೀವೇನಾದ್ರೂ ಹೇಳಿ ಸರ್. ಶೇಖರ್ ಅಣ್ಣ, ಎಂತ ಮಾಡ್ತಿದ್ರಿ ನೀವು? ನಾವು ನೆಟ್ವರ್ಕ್ ಅಲ್ಲಿ ಇದ್ದೇವೆ ಸರ್, ನೆಟ್ವರ್ಕ್ ಫೀಲ್ಡ್ ಅಲ್ಲಿ ಇರುದು. ಓಕೆ ಸರ್, ಫೈನ್ ಫೈನ್, ಖುಷಿ ಆಯ್ತು ಖುಷಿ ಆಯ್ತು. ಇದು ಹಾಬೀಸ್, ಹಾಬೀಸ್ ಎಂತ ಮಾಡ್ತೀರ? ಹಾಬೀಸ್ ಬೇರೆ ಬೇರೆ ನೆಟ್ವರ್ಕ್ ಅಲ್ಲೆಲ್ಲ ಕೆಲಸ ಮಾಡ್ತಾ ಇರೋದು, ಈಗ ಮನೆಯಲ್ಲೇ ಇದ್ದೇವೆ. ಆಗಲ್ಲ ಸರ್, ಕೆಲಸವನ್ನ ಹೊರತುಪಡಿಸಿ, ಕೆಲಸವನ್ನ ಹೊರತುಪಡಿಸಿ ಬೇರೆ ಎಂತ ಪದ್ಯ ಹೇಳುದು, ಜೋಕ್ ಹೇಳುದು ಬೇರೆ ಎಂತ ಇಲ್ಲ? ಸಣ್ಣ ಒಂದು ಜೋಕ್ ಹೇಳ್ತೇನೆ. ಹೇಳಿ ಸರ್. ಬಾರಿ ನಾನು ಕೇಂತಿ, ಬಾರಿ ಖುಷಿ ಆಯ್ತು. ಹೇಳಿ ಸರ್, ಹೇಳಿ. ಬೆಂಗಳೂರಿಂದ ಒಂದು ಗವರ್ಮೆಂಟ್ ಬಸ್ ಹಾಸನಕ್ಕೆ ಹೊರಡ್ತು. ಬೆಂಗಳೂರಿಂದ ಗವರ್ಮೆಂಟ್ ಬಸ್ ಹಾಸನಕ್ಕೆ ಹೊರಡ್ತು. ಹಾಸನಕ್ಕೆ ಹೊರಡ್ತು, ಜನ ತುಂಬಾ ಇದೆ. ಮಧ್ಯ ದಾರಿಯಲ್ಲಿ ಬಸ್ ಅನ್ನು ನಿಲ್ಸಿದ್ರು ಚಾ ಕುಡಿಲಿಕ್ಕೆ. ಚಾ ಕುಡ್ದು ಎಲ್ಲ ಚಾ ಕುಡಿಲಿಕ್ಕೆ ಹೋದ್ರು, ಡ್ರೈವರ್ ಪಕ್ಕದ ಸೀಟಲ್ಲಿ ಒಬ್ಬ ಕೂತ್ಕೊಂಡು ಬೆಂಗಳೂರಿಂದ ಬಸ್ ಹೊರಟಾಗ ಕೂತ್ಕೊಂಡು ಡ್ರೈವರ್ ಅನ್ನೇ ನೋಡ್ತಾ ಇದ್ದ. ಬಹುಶಃ ಡ್ರೈವರ್ ಚಂದ ಇದ್ದೀನೇನು ಅಲ್ಲ. ಚಾ ಕುಡಿಲಿಕ್ಕೆ ನಿಲ್ಸಿದಾಗ ಎಲ್ಲರೂ ಚಾ ಕುಡಿಲಿಕ್ಕೆ ಹೋದ್ರು. ಅಷ್ಟರಲ್ಲಿ ಚಾ ಕುಡ್ದೆಲ್ಲ ಬಂದ್ರು, ಬಂದ ಅಷ್ಟರಲ್ಲಿ ಬಸ್ ಡ್ರೈವರ್ ಗೇರಿ ಮುಂದೆ ಹೋಗುವಂತ ಗೇರ್ ಹುಡುಕುವಾಗ ಗೇರ್ ಇಲ್ಲ. ಗೇರ್ ಇಲ್ಲ, ಗೇರ್ ಮಾಯ ಆಯ್ತ ಕಾಣ್ತಲ್ಲ. ಹಾಸನದಿಂದ ಬೆಂಗಳೂರಿಂದ ಹಾಸನ ಅಲ್ಲಿವರೆಗೆ ಬಂದಿದೆ, ಅರ್ಧ ದಾರಿವರೆಗೆ. ಅರ್ಧ ದಾರಿವರೆಗೆ ಗೇರ್ ಮಾಯ ಆಯ್ತು, ಕಡಿ ಗೇರ್ ಮಾಯ, ಗೇರಿ ಮಾಯ. ಎಂತಾಯ್ತು ಯಾರು ಕೂತ್ಕೋರ ಎಂತ ಮಾಡ್ರಿ? ಕಡೆ ಹುಡುಕುವಾಗ ಇವನು ಪಕ್ಕದಲ್ಲಿ ಕೂತ್ಕೊಂಡು ಅವನು ಡ್ರೈವರ್ ಅನ್ನ ಏನ್ ಹುಡುಕ್ತೀಯಾ ಕೇಳ್ತಾರೆ. ಬೆಂಗಳೂರಿಂದ ಇಲ್ಲಿವರೆಗೆ ಇಲ್ಲೊಂದು ಗೇರ್ ಇತ್ತಪ್ಪ, ಅದು ಈಗ ಇಲ್ಲ, ಇನ್ನು ಮುಂದೆ ಬಸ್ ಹೇಗೆ ಹೋಗುದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಲ್ಲ ಒಂದ್ ಕೆಲಸ ಮಾಡುವಲ್ಲ ಶೇಖರ ಅಣ್ಣ, ಬಸ್ ತುಂಬಾ ಜನ ಇದ್ರಲ್ಲ, ಎಲ್ಲ ಹಿಂದೆ ಇಳ್ಕ ಬಸ್ ದೂಡಕ್ ಶುರು ಮಾಡಿರ್ತೇ ಸೀದಾ ಹಾಸನ್ ದ್ವಾರಿ ಹೊತ್ತು. ಪಕ್ಕದಲ್ಲಿ ಕೂತವನು ಹೇಳ್ತಾನೆ, ನೀನು ಬೆಂಗಳೂರಿಂದ ಶುರು ಮಾಡಿದೆ ಆ ಗೇರ್ ಅನ್ನು ಕಿತ್ತು ಕೀಳಲಿಕ್ಕೆ ಕೀಳಲಿಕ್ಕೆ ಎಳ್ದೇಳ್ದು ಕೀಳ್ತಿದ್ಯಾ, ನಿನ್ನ ಹತ್ರ ಆಗ್ಲಿಲ್ಲ, ನಾನು ಇಲ್ಲಿ ಕಿತ್ತು ಸೈಡ್ ಅಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿದ. ಭಯಂಕರ ಅವ ಬಸ್ ಡ್ರೈವರ್ ಅಲ್ಲ, ಗೇರ್ ಹಾಕೋದನ್ನ ಇವ ಬಹುಶಃ ಇವ ಗೇರ್ ಹಿಡ್ಕ ಕೀಳಕ್ ಟ್ರೈ ಮಾಡ್ತಿದ್ದ ನಳಿಕೊಂಡದ್ದ. ಭಯಂಕರ ಬುದ್ಧಿವಂತ ಅವನು, ಕೀಳಕ್ಕೆ ಕೈ ಟ್ರೈ ಮಾಡ್ತಿದ್ದ ಅಂತ ಕಂಡು ಇವನು ಪಾಪ ಅವನು ಡ್ರೈವರಿಗೆ ಉಪಕಾರ ಮಾಡಿ ಕೊಟ್ಟ ರಬಕ್ಕ ಕಿತ್ತಿ ಇಲ್ಲ ಬಗ್ಲ ಬೇಚ್ಕಂಡ. ಅಲ್ಲ ಹಿಂಗಿನವ್ರನ್ನೆಲ್ಲ ಬಸ್ ಕೂರ್ಸ್ರ ವಾಪಸ್ ಹೋದೆ ಅಲ್ದ? ಬಾರಿ ಬಾರಿ ಖುಷಿ ಆಯ್ತು ಶೇಖರಣ್ಣ, ಬಾರಿ ಒಳ್ಳೆ ಜೋಕ್ ಹೇಳಿರಿ, ಬಾರಿ ಖುಷಿ ಆಯ್ತು. ಹಿಂಗೆ ಕಾಲ್ ಮಾಡಿ ಮಾತಾಡಿ ಅಂದೇಳಿ ಹೇಳ್ತಾ ಮುಂದಿನ ಕಾಲರ್ ರೆಡಿ ಇದ್ರೆ ಯಾರಂದೇಳಿ ಕಾಂಬ. ಹಲೋ 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 ಕಟ್ ಆಯ್ತು. ದಯವಿಟ್ಟು ಯಾರು ಕಾಲ್ ಮಾಡೋತ್ತಿಗೆ ನೆಟ್ವರ್ಕ್ ಇಪ್ಪು ಪ್ಲೇಸಿಗೆ ಬಂದು ಕಾಲ್ ಮಾಡಿ, ಇಲ್ಲ ಅಂದರೆ ನೀವು ಮಾತಾಡೋದು ನಂಬಿಕೆ ಅಂತಿಲ್ಲ, ನನಗೆ ನಿಮ್ಮ ಹತ್ರ ಮಾತಾಡೋಕ್ಕಾತಿಲ್ಲ. ಹಾಗೆ ಹೇಳ್ತಾ ಒಂದು ಜೋಕ್ ನೆನಪಿ ಬದತ್ತು. ನಮ್ಮ
ಕುಂದಾಪುರ ಕನ್ನಡ ಎಷ್ಟು ಚಂದ ಕಾಣಿ, ಕುಂದಾಪುರ ಭಾಷೆ ಎಷ್ಟು ಅಂದ ಕಾಣಿ ಅಂತ ಹೇಳೋಕೆ ಒಂದು ಸಣ್ಣ ಜೋಕ್ ಹೇಳ್ತೆ. ಕಾಣಿ ಮಕ್ಕಳು ಈಗ ಬೇರೆ ಶಾಲೆಗೆ ಹೋಗಿ ಬೇರೆ ಈಗ ದೊಡ್ಡ ದೊಡ್ಡ ಸಿಟಿಗಿಪ್ಪು ಮಕ್ಕಳೆಲ್ಲ ಹೆಂಗಿರ್ತು, ಅವು ಮನ್ಸಂಗೆ ಬರೀ ಓದುದು ಒಂದೇ, ಓದುದು 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 ಓದುದು, 24 ಗಂಟೆ ಓದುದು ಅಂದ್ಬಿಟ್ರೆ ಮತ್ತೆ ಅಂಥದ್ದು ಇಲ್ಲ. ಶಾಲೆಗೆ ಹೋಗಪತ್ತಿಗೂ ಕಾಣ ಚಿತ್ತಾಗೆ ಟಿಪ್ ಟಾಪ್ ಡ್ರೆಸ್ ಮಾಡ್ಕೊಂಡು ಶಾಲೆಗೆ ಹೋದು, ಸೀದಾ ಶಾಲೆ ಬಿಟ್ಟು ಮನೆ ಬಂದು ಮತ್ತು ಓದೋಕೆ ಶುರು ಮಾಡ್ದು. ಅದೇ ನಮ್ಮ ಕುಂದಾಪುರ ಬದಿ ಮಕ್ಕಳ ಕಾಣಿ, ಶಾಲೆಗೆ ಹೋಗಪತ್ತಿಗೆ ಇದ್ದ ಸಹಿ ಒಳಕಡ ಇದ್ದದ್ದು ಹಾಡಿ ಇದ್ದದ್ದು ದೇವಸ್ಥಾನ ಇದ್ದದ್ದು ಗ್ವಾಯಿಹಣ್ಣು ಹಾಡಿ ಇದ್ದಲ್ಲೆಲ್ಲ ಹೋಗಿ ಸುತ್ತಿರಿಸಿ ಆ ನೊಕ್ಕುಳ ಗಿಕ್ಕುಳೆಲ್ಲ ಸುರ್ಕಂಡ ಮೀನು ಗೀನೆಲ್ಲ ಹಿರ್ಕಂಡು ಸೀದಾ ಶಾಲೆಗೆ ಹೋಗಿ ಯಾವ ನಮ್ಮನೆ ಗೌಜ್ ಗಲಾಟೆ ಮಾಡ್ಕೋ ಬತ್ತೋ ಕಾಣಿ. ಅಷ್ಟು ಚಂದ ಅಷ್ಟು ಬ್ರಿಲಿಯಂಟ್ ಆಗಿರ್ತೋ, ಒಂದು ಕೇಂದ್ರೆ 50 ಮಾತಾಡ್ತೋ ನಮ್ಮ ಬದಿ ಮಕ್ಕಳು. ಇದೆಲ್ಲ ಸಿಕ್ಕುದು ನಮ್ಮೂರಂಗೆ ಅಂದ್ರೆ ನಮ್ಮೂರು ಮಕ್ಕಳು ಚಂದ, ನಮ್ಮೂರ ಮಕ್ಕಳು ಯಾವತ್ತಿದ್ರು ಅವ್ರು ಬ್ರಿಲಿಯಂಟ್, ನಂಬದಿ ಮಕ್ಕಳನ್ನ ಕಾಮಕ್ಕೆ ನಮ್ಗೆ ಖುಷಿ ಆಗ್ತ. ಯಾವತ್ತು ನಿಮ್ಮ ಮಕ್ಕಳನ್ನ ಒಂದು 4 ಗೋಡೆ ಒಳಗೆ ಕಟ್ಟಾಕೋಕೆ ಬಿಡಬೇಡಿ, ಅವರಿಗೆ ಫ್ರೀಡಮ್ ಕೊಡಿ, ಆ ಪ್ರಕೃತಿ ಒಟ್ಟಿಗೆ ಮಕ್ಕಳನ್ನು ಬಿಡಿ, ಆ ಪ್ರಕೃತಿ ಮಕ್ಕಳಿಗೆ ಹಲವಾರು ಪಾಠಗಳನ್ನು ಕಲಿಸುತ್ತೆ ಅಂತ ಹೇಳ್ತಾ ಮುಂದಿಂದೊಬ್ರು ಕಾಲರ್ ರೆಡಿ ಇದ್ರಿ ಯಾರಂದೇಳಿ ಮಾತಾಡುವ. ಹಲೋ, ದಯವಿಟ್ಟು ಕಟ್ಟಾಯಿ ದಯವಿಟ್ಟು ಕಾಲ್ ಮಾಡೋತ್ತಿಗೆ ನೆಟ್ವರ್ಕ್ ಇಪ್ಪು ಪ್ಲೇಸಿಗೆ ಬಂದು ಕಾಲ್ ಮಾಡಿ. ರಫೀಕ್ ಅಂತ ಒಬ್ಬರು ಕಾಲ್ ಮಾಡಿ ಹೇಳಿದರು, ಕಾರ್ತಿಕ್ಗೆ ತುಂಬ ದಿನದಿಂದ ಪ್ರೋಗ್ರಾಮ್ ಕಾಣ್ತಿದ್ದೆ, ಯಾರನ್ನಾದರೂ ಬಕ್ರ ಮಾಡು ಕಾತಾ ಅಂತ ಕೇಳ್ತಾ ಇದ್ರು. ಕಾಂಬ ರಫೀಕ್ರೇ, ನೀವು ಕೊಟ್ಟ ನಂಬರಿಗೆ ನಾನು ಕಾಲ್ ಮಾಡಿ ಬಕ್ರ ಮಾಡೋಕೆ ಟ್ರೈ ಮಾಡ್ತೆ, ಕಾಲ್ ಎಲ್ಲಾದರೂ ರೀಚ್ ಆದಿದ್ದರೆ ಖಂಡಿತ ಇವತ್ತು ಬಕ್ರ ಮಾಡ್ತೆ, ಇಲ್ಲ ಅಂತಿದ್ರೆ ಇನ್ನೊಂದು ಸರಿ ಗ್ಯಾರಂಟಿ ಬಕ್ರ ಮಾಡ್ತೆ. ಕಾಂಬ ಮತ್ತೊಂದು ಕಾಲರ್ ರೆಡಿ ಇದ್ರಿ ಯಾರಂತ ಮಾತಾಡುವ. ಹಲೋ ಹಲೋ, ಇವತ್ತು ಕಾಲ್ ಮಾಡೋರಿಗೆಲ್ಲ ಯಾವ ಉಪದ್ರಿತ್ತೋ ಗೊತ್ತಿಲ್ಲ, ಕಾಲ್ ಮಾಡ್ತಿರು ಕಟ್ ಮಾಡ್ತಿರು, ಮಾತಾಡ್ರ ಗತಿಗೆ ಕಟ್ಟ. ದಯವಿಟ್ಟು ನೀವು ಯಾರು ಕಾಲ್ ಮಾಡೋತ್ತಿಗೆ ನೆಟ್ವರ್ಕ್ ಇಪ್ಪು ಪ್ಲೇಸಿಗೆ ಬಂದು ಕಾಲ್ ಮಾಡಿ, ಇಲ್ದಿರ ನೀವು ಎಂತ ಮಾತಾಡ್ತೀರಿ ಅಂದೇಳಿ ದೇವರಣ್ಣ ನನಗೆ ಕೇಳ್ತಿಲ್ಲ. ಹಲೋ 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 ಹಲೋ, ನಮಸ್ತೆ ಹೇಳಿ ಯಾರು? ಹಲೋ ಹಲೋ, ನಾವು ಪಾಂಡೇಶ್ವರದಿಂದ ಅಂತ. ಪಾಂಡೇಶ್ವರದಿಂದ ಅಂತ ಅಂದ್ರೆ ಯಾರು ಮರ್ರೆ? ನಾವು ಸಂಧ್ಯೆ ಅಂತ. ಹಾ ಹೇಳಿ ಸಂಧ್ಯೆ ಅವರೇ, ಹೇಳಿ ಎಲ್ಲಿಂದ ಮಾತಾಡ್ತಿದ್ರಿ? ಸಂಧ್ಯೆ ಅಂತ, ನಾವು ಪಾಂಡೇಶ್ವರದಿಂದ. ಹಾ ಗೊತ್ತಾಯ್ತು, ಹೇಳಿ. ದಯವಿಟ್ಟು ನೀವು ಎಲ್ಲಿಂದಾರು ಫೋನ್ ಮಾಡಿ, ಟಿ ವಿ ಕಣ್ಕೊಂಡು ಒಂದು ಮಾತಾಡ್ಬಿಡಿ. ದೇವರಣ್ಣ ನೀವು ಎಂತ ಮಾತಾಡ್ತಿದ್ರಿ ನಂಗೆ ಗೊತ್ತಾಗ್ತಿಲ್ಲ, ದಯವಿಟ್ಟು ಟಿ ವಿಯನ್ನು ಬಂದು ಮಾಡಿ ಮಾತಾಡಿ, ಇಲ್ದಿರು ಹೊರದು ಬಂದು ಮಾತಾಡಿ. ಅಲ್ಲ ನಾ ಮಾತಾಡೋದೇ ನಂಗೆ ಅಂತಲ್ಲ, ಇದು ಯಾವ ಹೊರಗಡೆ ಬಂದು ಮಾತಾಡಿ ಸಂಧ್ಯೆ ಅವರೇ, ದಯವಿಟ್ಟು ನೀವು ಒಳಗೆ ಕೂಕೊಂಡು ಮಾತಾಡ್ರಿ, ನನ್ನ ಹತ್ರ ಮಾತಾಡ್ಲಿಕ್ಕೆ ಆಗುದಿಲ್ಲ. ಟಿವಿ ಕಾಣ್ತಿಲ್ಲ ನಾವು, ಹೇಳಿ. ಹಾ ಮಾತಾಡಿ ಮಾತಾಡಿ, ಹೆಂಗಿದ್ರಿ, ಎಂತ ಮಾಡ್ತಿದ್ರಿ ನೀವು? ಹಲೋ, ದಯವಿಟ್ಟು ಪಾಪ ಅವರು ಟಿ ವಿ ಕಣಕ ಮಾತಾಡ್ತಿದ್ರು, ನೀವು ಟಿ ವಿ ಕಣಕ ಮಾತಾಡ್ರೆ ನೀವು ಎಂತ ಮಾತಾಡ್ರಿ ಅಂತ ನಮಗೂ ಕೂಡ ಗೊತ್ತಾಗ್ತಿಲ್ಲ. ಹಾಗೆ ಇನ್ನೊಬ್ರು ಕಾಲರ್ ರೆಡಿ ಇದ್ರಿ ಯಾರಂದಳಿ ಕಾಂಬ. ಹಲೋ 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 ಹಲೋ, ನಮಸ್ತೆ ಹೇಳಿ, ಯಾರು ಮಾತಾಡ್ತಿದ್ರಿ? ನಮಸ್ತೆ, ನಾನು ಸುಮಂಗಲ ಅಂತ ಬೆಳ್ಳೂರಿಂದ. ಹೇಳಿ ಸುಮಂಗಲ ಅವರೇ, ಎಂತ ಮಾಡ್ತಾ ಇದ್ರಿ? ನಾವು ಮನೆಯಲ್ಲೇ. ಅಲ್ಲ ಮನೇಲಿ ಇದ್ರಿ ಅಂತ ಗೊತ್ತಾಯ್ತು, ಹಂಗಲ್ಲ, ಎಂತ ವರ್ಕ್ ಮಾಡ್ತಿದ್ರಿಯಾ, ಕಾಲೇಜಿಗೆ ಓದ್ತಿದ್ರಿಯಾ? ಇಲ್ಲ ಇಲ್ಲ, ನಾವು ಟಿವಿ ನೋಡ್ತಾ ಇದ್ದೇವೆ. ಅಲ್ಲ ಟಿವಿ ಕಾಣ್ತಿದ್ರಿ ಅಂದೇಳಿ? ನೀವು ಯಕ್ಷಗಾನದಲ್ಲಿ ಒಂದು ಕಾಮಿಡಿ ಡೈಲಾಗ್ ಹೇಳ್ತೀರಲ್ಲ, ಗೊತ್ತಿಲ್ಲ ಗೊತ್ತಿಲ್ಲ ಅಂತ. ಹಾ ಹಲೋ ಹಲೋ, ಹೇಳಿ ಹೇಳಿ ಹೇಳಿ, ಕೇಂತಿತ್ತು ಹೇಳಿ ಹೇಳಿ. ಯಕ್ಷಗಾನದಲ್ಲಿ ಕಾಮಿಡಿ ಡೈಲಾಗ್ ಹೇಳ್ತೀರಲ್ಲ, ಗೊತ್ತಿಲ್ಲ ಗೊತ್ತಿಲ್ಲ ಅಂತ, ಅದೊಂದು ಸ್ವಲ್ಪ ಹೇಳ್ತೀರಾ? ಗೊತ್ತಿಲ್ಲ ಗೊತ್ತಿಲ್ಲ ಡೈಲಾಗ್ ಬೇಕಾ ಕೇಳಿ? ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತೇಳಿ, ಗೊತ್ತಿದ್ದು ಗೊತ್ತಿದ್ದು ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿರೋದು ಗೊತ್ತಾಗಲ್ಲ, ಗೊತ್ತಾಯ್ತ ಗೊತ್ತಾಗಿಲ್ವಾ? ಗೊತ್ತಾದ್ರೆ ನೀವು ನಂಗೆ ಹೇಳಿ, ಗೊತ್ತಾಯ್ತಾರೆ ನಾನು ನಿಮ್ಗೆ ಹೇಳ್ತೇನೆ, ನಿಮಗೂ ಗೊತ್ತಾಗದೆ ನಂಗೂ ಗೊತ್ತಾಗದೆ ಯಾರಿಗೂ ಗೊತ್ತಾಗದೆ ಗೊತ್ತಾಯ್ತ ಕೇಳಿದ್ರೆ ಗೊತ್ತಿರೋದು ಗೊತ್ತಾಗಲ್ಲ, ಗೊತ್ತಾದ್ರೆ ಮಾತ್ರ ಗೊತ್ತಾಯ್ತು ಅಂತ ಹೇಳಬೇಕು. ಗೊತ್ತಾದ್ಮೇಲೆ ಗೊತ್ತಿರೋ ಹತ್ರ ಗೊತ್ತಿರೋ ವಿಷಯವನ್ನು ಗೊತ್ತುಂಟ ಕೇಳಿದ್ರೆ ಗೊತ್ತಿರೋರಿಗೆ ಗೊತ್ತಿರೋದು ಗೊತ್ತಿಲ್ಲದೆ ಹೋಗ್ತದೆ, ಗೊತ್ತಾಯ್ತಾ? ಹಲೋ ಹಲೋ, ಗೊತ್ತಾಯ್ತಾ? ಆಯ್ತು, ಥ್ಯಾಂಕ್ಸ್ ಹೇಳಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಲೋ, ಓಕೆ, ಸುಮಂಗಲ ಅನ್ನೋರು ಪೆರ್ಡೂರಿಂದ ಕಾಲ್ ಮಾಡಿದ್ರು, ಖುಷಿ ಆಯ್ತು ಮಾತಾಡಿ. ಹಾಗೆ ದಯವಿಟ್ಟು ಯಾರಿಗೆಲ್ಲ ನನ್ನೊಟ್ಟಿಗೆ ಮಾತಾಡ್ಕೊಂಬಂಗಿರುತ್ತೋ ದಯವಿಟ್ಟು ನೆಟ್ವರ್ಕ್ ಇಪ್ಪು ಪ್ಲೇಸ್ ಕಡೆ ಬಂದು ಕಾಲ್ ಮಾಡಿ, ಟಿ ವಿ ಕಾಂತ ಕಾಲ್ ಮಾಡಬೇಡಿ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಯಾರಂದಳಿ ಕಾಂಬ ಮಾತಾಡುವ. ಹಲೋ 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 ಸರ್. ಹಲೋ ಹೇಳಿ ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ರಿ, ಯಾರು ಮಾಡ್ತಿದ್ರಿ? ಹಲೋ, ಮಂಗ್ಳೂರು ಮಂಗ್ಳೂರೇ. ಹೇಳಿ ಹೇಳಿ ಹೇಳಿ, ಹೆಸರು ಹೇಳಿ. ಉಳ್ಳಾಲ.
ಓಕೆ ಸರ್, ಖುಷಿ ಆಯ್ತು. ಯಾರು, ಹೆಸರು ಹೇಳಿ. ಉಳ್ಳಾಲ ಕಲ್ಲಾಪು. ಹಾ ಹೇಳಿ, ಹೆಸರು ಹೇಳಿ ಸರ್. ಶೇಖರ್, ಶೇಖರ್ ಅಂತ ಸರ್. ಶೇಖರ್, ಎಂತ ಮಾಡ್ತಿದ್ರಿ ಶೇಖರ್ ಅವರ? ಓಕೆ ಸರ್, ಹಾಬೀಸ್? ಹಾಬೀಸ್ ಏನು, ಕೃಷಿ ಸ್ವಲ್ಪ ಇದು ತರಕಾರಿ ಬೆಳೆಯೋದು ಇದೆಯಲ್ಲ ಸರ್. ಯಾವ್ಯಾವ ತರಕಾರಿ ಎಲ್ಲ ಬೆಳಿತೀರಿ ಶೇಖರ್ ಅಣ್ಣ? ಕುಂಬಳಕಾಯಿ, ಬದನೆ ಮತ್ತೆ ಬೆಂಡೆಕಾಯಿ. ಓ, ಖುಷಿ ಆಯ್ತು ಮಾರ್ರೆ. ಹಾಗಾದ್ರೆ ಕೃಷಿಕರು? ಸ್ವಲ್ಪ ಸ್ವಲ್ಪ ಜಾಗ ಉಂಟು, ಮನೆ ಅಂಗಳದಲ್ಲಿ ಅಷ್ಟೇ ಮಾಡುದು. ಹೌದು ಸರ್, ರೈತ ದೇಶದ ಬೆನ್ನೆಲುಬು. ನಿಮ್ ಕಡೆಗಿನವ್ರು ಎಲ್ಲರೂ ಕೂಡ ಮನೆಗೆ ತರಕಾರಿಗಳನ್ನ ಬೆಳೆದು ಅಡಿಗೆ ಮಾಡಿ ತಿಂದ್ರೆ ಯಾವ ಪೊಲ್ಯೂಷನ್ ಇಪ್ಪುದಿಲ್ಲ, ದೇವರಣೆ ಹಾಕಿ ಹೇಳ್ತಿ, ಯಾವ ರೋಗವೂ ಬರ್ತಿಲ್ಲ. ಹೌದು ಹೌದು ಶೇಖರ್ ಅಣ್ಣ, ನಮ್ಮ ಗೊಬ್ಬರದ ಇದೆಲ್ಲ ಹಾಕಿದ್ರೆ ರುಚಿಕರವಾಗಿರುತ್ತೆ, ದನದ ಗೊಬ್ಬರ ಎಲ್ಲ ತಂದು ಹಾಕಿದ್ರೆ. ಹೌದು ಹೌದು ಶೇಖರ್ ಅಣ್ಣ. ಎಂತಾರು ಜೋಕ್ ಎಂತಾರು ಹೇಳ್ತೀರಾ? ಜೋಕ್ ಅಲ್ಲ, ಒಂದು ಇದು ಕೇಳ್ತೇನೆ ನಾನು. ಹಾ ಕೇಳಿ ಕೇಳಿ ಕೇಳಿ. ಒಂದು ಎರಡು ದನಗಳಿದ್ದೆ. ಎರಡು ಕೊಡುದಿತ್ತ? ದನ ದನ. ಹಾ ಓಕೆ, ದನ ಗೊತ್ತಾಯ್ತು ಅಂತ. ಕೊಡುದಿತ್ತ? ಅಲ್ಲ, ಕೊಡ್ಲಿಕ್ಕಿಲ್ಲ. ತುಂಬಾ ಹಸಿವಾಗ್ತದೆ ಅದಕ್ಕೆ. ನೀವ್ ಕ್ವಶನ್ ಕೇಳ್ತಿದ್ರೆ, ನಾ ಬಹುಶಃ ನೀವು ದನ ಕೊಟ್ಟ ನಾನು ಮನೆಗೆ ತಗೊಂಡು ಹೈನುಗಾರಿಕೆ ಮಾಡೋದಿ ಆಲೋಚನೆ ಮಾಡ್ಕೊಂಡಿದ್ದೆ. ಕೇಳಿ ಶೇಖರ್, ಎರಡು ದನ ಇರ್ತದೆ ಸರ್? ಹಾ ಹೇಳಿ ಹೇಳಿ. ಎರಡು ದನ ಇರ್ತದೆ. ಅದೇ ತುಂಬಾ ಹಸಿವಾಗ್ತದೆ ಅದಕ್ಕೆ. ಹಾ, ಹಸಿವಾಗುವಾಗ ಅದು ಬೊಬ್ಬೆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಾ, ಆಗ ಮನೆ ಯಜಮಾನ ಅದಕ್ಕೆ ಊಟ ತಗೊಂಡು ಹೋಗ್ತಾನೆ. ಹುಲ್ಲು ಹುಲ್ಲು ತಗೊಂಡು ಹೋಗ್ತಾನೆ? ಹಾ ಹಾ, ಹುಲ್ಲು ತಗೊಂಡು ಹೋಗ್ತಾನೆ. ಹಾ, ಹುಲ್ಲು ತಗೊಂಡು ಹೋಗುವಾಗ ಅದು ತುಂಬಾ ಕೋಪದಲ್ಲಿ ಇರ್ತದೆ. ಹಾ, ಎರಡು ದನಗಳು. ಹಾ, ಒಂದು ಪೂರ್ವಕ್ಕೆ ಮುಖ ಮಾಡಿ ನಿಲ್ಕೊಳ್ತದೆ. ಹ್ಮ್, ಮತ್ತೊಂದು ಪಶ್ಚಿಮ ಕಡೆ ಮುಖ ಮಾಡಿ ನಿಲ್ಕೊಳ್ತದೆ ಸರ್. ಹಾ, ಹಾಗಾದ್ರೆ ಊಟ ಯಾವ ಹೇಗೆ ಮಾಡುದು ಸರ್? ಅದು ಅದು ಊಟ ಬಾಯಲ್ಲಿ ಮಾಡುದಲ್ಲ ಸರ್? ಬಾಯಲ್ಲಿ ಅಲ್ಲ, ಒಂದು ಪೂರ್ವದ ಕಡೆ ಮುಖ ಮಾಡಿದೆ, ಒಂದು ಪಶ್ಚಿಮದ ಕಡೆ, ನಡುವಿನಲ್ಲಿ ಇಟ್ಟಿದ್ದಾನೆ ಊಟ. ಅಲ್ಲ, ಅದಕ್ಕೆ ಹಸಿವೆ ಆದ್ರೆ ಅದು ಬಂದು ಊಟ ಮಾಡ್ಕೊಂಡು ಹೋಗ್ತದೆ. ಅದು ಪೂರ್ವಕ್ಕಾದ್ರೂ ಮುಖ ಮಾಡಿ, ಪಶ್ಚಿಮಕ್ಕಾದ್ರೂ ಮುಖ ಮಾಡ್ಲಿ, ಊಟ ಮಾಡುದು ಮುಖ್ಯ ಅಲ್ಲ ಶೇಖರಣ್ಣ? ಎರಡು ದನಗಳ ಮಧ್ಯೆ ಊಟ ಇಟ್ಟಿದ್ದಾನೆ ಅವನು. ಒಂದು ಪೂರ್ವಕ್ಕೆ ಮುಖ ಮಾಡಿದ ಸಿಟ್ಟಲ್ಲಿ, ಒಂದು ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿದೆ. ಅದು ಊಟ ಮಾಡುದು ಹೇಗೆ ಸರ್? ನೀವು ಕೇಳಿದ ಪ್ರಶ್ನೆ ಕೇಳಿ, ಇವತ್ತು ನಾನೇ ರಾತ್ರಿ ಊಟ ಬಿಡುವ ಪರಿಸ್ಥಿತಿಗೆ ಬಂದಿದೆ. ದಯವಿಟ್ಟು ಉತ್ತರವನ್ನ ಹೇಳಿ, ಇಲ್ಲಾಂದ್ರೆ ನನಗೆ ಕನ್ಫ್ಯೂಷನ್ ಆಗ್ತದೆ. ಹೌದಾ ಸರ್? ಹೇಳಿ ಸರ್. ನಡುವಿನಲ್ಲಿ ಇಟ್ಟಿದಾರಲ್ಲ ಸರ್ ಊಟ? ಹೌದು. ಒಂದು ಪೂರ್ವಕ್ಕೆ ಮುಖ ಮಾಡಿದ್ದೆ, ಒಂದು ಪಶ್ಚಿಮಕ್ಕೆ ಮುಖ ಮಾಡಿದ್ದೆ. ಊಟ ಮಾಡ್ತದಿಲ್ಲ ಸರ್ ಅದು? ನಾ ಅದೇ ಹೇಳದಲ್ಲ ಶೇಖರಣ್ಣ ಆಗಳಿಕೆ, ಅದು ಊಟ ಮಾಡುತ್ತಂದೇಳಿ. ನೀವು ಬೇರೆ ಬೇರೆ ಹೇಳಿ ನನ್ ಮಂಡಿ ಹಾಳು ಮಾಡ್ರಿ. ಭಾರಿ ಒಳ್ಳೆ ಕ್ವಶನ್ ಕೇಳ್ರಿ, ಖುಷಿ ಆಯ್ತು ಶೇಖರಣ್ಣ. ಸರ್ ಕರೆಕ್ಟ್ ಅಲ್ಲ? ಕರೆಕ್ಟ್ ಸರ್, ಕರೆಕ್ಟ್ ಕರೆಕ್ಟ್. ಹಿಂಗೆ ಹ್ಯಾಪಿ ಆಗಿರಿ, ಖುಷಿ ಖುಷಿ ಆಗಿರಿ, ಯಾವ್ದಕ್ಕೂ ಹೆದರ್ಕೊಂಬೇಡಿ. ಆದಷ್ಟು ಬೇಗ ಈ ಕೊರೋನಾ ಗಿರಾನೆ ಎಲ್ಲ ದೂರ ಆಯಿ, ಎಲ್ಲ ಒಳ್ಳೇದಾಗಲಿ. ಓಕೆ ಸರ್, ಯಾವ ಕಾರಣಕ್ಕೂ ನಿಮ್ ತರಕಾರಿ ಬೆಳೆದ್ ಒಂದ್ ಕೈದ್ ಮಾಡ್ಬೇಡಿ, ಗೊತ್ತಾಯ್ತಲ್ಲ. ಇನ್ನೊಂದ್ಸರಿ ನಂಗೆ ನೀವು ತಂದು ಕೊಡ್ಕ ತರಕಾರಿ, ಒಂದ್ 8 ಕೆಜಿ ಕುಂಬಳಕಾಯಿ ಯಾರು ತಂದು ಕೊಡ್ಕ. ನಿಮ್ ಹೆಸರು ಹೇಳ್ಕ ಹುಳಿ ಮಾಡ್ಕ ತಿಂತಿ, ಖುಷಿ ಆಯ್ತು ಶೇಖರಣ್ಣ. ಓಕೆ ಓಕೆ, ಶೇಖರ್ ಅಂಬ ಅವ್ರು ಕಾಲ್ ಮಾಡಿರೋ ಭಾರಿ ಖುಷಿ ಆಯ್ತು. ಅವ್ರ ಅಂತ ಕ್ವಶನ್ ಕೇಳಿದ್ರು ಪೂರ್ವಕ್ಕೂ ಪಶ್ಚಿಮಕ್ಕಂತ. ದೇವರಣ್ಣ ನಂಗೆ ಅಂತಂತೂ ಅರ್ಥ ಇಲ್ಲ, ಆರು ಇರ್ಲಿ, ದನ ಒಟ್ಟು ಊಟ ಮಾಡಿತಲ್ಲ ಅದೇ ಖುಷಿ ಹೇಳ್ತಾ. ಇನ್ನೊಂದು ಕಾಲರ್ ರೆಡಿ ಇದ್ರಿ, ಯಾರಂದಳಿ ಕಂಬ. ಹಲೋ 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 ಹಲೋ, ಹೇಳಿ. ಹಾಯ್ ಹೇಳಿ, ಯಾರು ಕಾಲ್ ಮಾಡ್ತಿದ್ರಿ, ಎಲ್ಲಿಂದ ಕಾಲ್ ಮಾಡ್ತಿದ್ರಿ? ನಾನು ಕೃಪಾ ಅಂತ ವಿಟ್ಲದಿಂದ ಮಾತಾಡ್ತಿದ್ದೇನೆ. ಹೇಳಿ ಕೃಪಾ ಅವರ, ಎಂತ ಮಾಡ್ತಿದ್ರಿ? ನಾನು ಹೌಸ್ ವೈಫ್. ಓಕೆ ಓಕೆ, ಫೈನ್ ಫೈನ್. ಹಾಬೀಸ್? ಹಾಬೀಸ್ ಎಂತ, ಅಡಿಗೆ ಮಾಡುದು, ತಿನ್ನುದು. ಅಲ್ಲ, ನೀವೇ ಅಡಿಗೆ ಮಾಡಿ ನೀವೇ ತಿನ್ನುದಾ? ಎಲ್ಲರಿಗೂ ಕೊಡುದು, ನಾನು ತಿನ್ನುದು. ಓ ಹಾಗೆ ಹಾಗೆ ಹಾಗೆ. ಬೇರೆ ಎಂತ ಇದು ಗಿಡಗಳನ್ನೆಲ್ಲ ನೆಡುದು. ಹಾ ಫೈನ್ ಫೈನ್, ಒಳ್ಳೆ ಒಳ್ಳೆ ಅಭ್ಯಾಸ ಅದು, ಗಿಡ ನೆಡಬೇಕು, ಪ್ರಕೃತಿಯನ್ನ ಉಳಿಸಬೇಕು. ಹೌದೌದು. ಮತ್ತೆ ಖಾಲಿ ಗಿಡ ನೆಡುದಲ್ಲ, ಗಿಡ ನೆಟ್ಟು ಅದಕ್ಕೆ ನೀರೆಲ್ಲ ಹಾಕ್ತಾ ಇರ್ಬೇಕು. ಮತ್ತೆ ಗಿಡ ನೆಟ್ಟು ಆ ಕಡೆ ಹೋಗದೆ ಇದ್ರೆ ಮತ್ತೆ ಗಿಡ ಸತ್ತು ಹೋಗ್ತದೆ. ಮತ್ತೆ ಗಿಡ ನೆಟ್ಟ ಮೇಲೆ ನೀರು ಹಾಕದೆ ಕೂತ್ಕೊಳ್ಳಿ. ಹೌದು, ಅಲ್ಲ ಕೆಲವರೆಲ್ಲ ಇದ್ದಾರಾ ಮೇಡಮ್, ಎಂತ ಗೊತ್ತುಂಟ, ಯಾವುದೋ ಒಂದು ಫಂಕ್ಷನ್, ವನಮಹೋತ್ಸವ ಅಂತ ಹೇಳಿ ಒಂದ್ ದಿವಸಕ್ಕೆ ಮೊಬೈಲ್ ಕ್ಯಾಮರಾ ಎಲ್ಲ ಹಿಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಏನು ಶೈನ್ ಆಗ್ಬೇಕಂತ ಆ ಒಂದು ಗಿಡ ನೆಟ್ಟು ಹೋಗ್ತಾರೆ. ಆಮೇಲೆ ಆ ಗಿಡದ ಪರಿಸ್ಥಿತಿ ನೋಡ್ಬೇಕು, ಅದು ವನಮಹೋತ್ಸವ ಆಗುದಿಲ್ಲ, ವನಮಹೋತ್ಸವೇ ಆಗುದು. ನಿಮ್ಗೆ ಹೇಳಿದ್ದಲ್ಲ, ದಯವಿಟ್ಟು ನಾವು ಏನೋ ಒಂದು ಸೆಲೆಬ್ರಿಟಿ ಆಗ್ಬೇಕು ಅಥವಾ ಹಾಯ್ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಹೈಯೆಸ್ಟ್ ಲೈಕ್ ಬರಬೇಕು ಅಂತ ಆ ಥರ ಎಲ್ಲ ಮಾಡುದು ತಪ್ಪಲ್ದ ಮೇಡಮ್? ಹೌದೌದು. ಹಾಗೆ ನೀವು ಹಾಗಲ್ಲ ಬಿಡಿ, ನೀವು ತುಂಬಾ ಪರಿಸರ ಪ್ರೇಮಿ ಅಂತ ನೀವು ಮಾತಾಡುವಾಗಲೇ ಗೊತ್ತತ್ತ. ಥ್ಯಾಂಕ್ ಯು ಮೇಡಮ್. ಎಂತಾರ ಜೋಕ್ ಎಂತಾರು ಹೇಳ್ತೀರಾ? ಜೋಕ್ ಎಂತ ಗೊತ್ತಿಲ್ಲ. ಎಂತಾರು ಹೇಳಿ ಅಲ್ಲ, ನಾವು ಕೇಂತ ಇಲ್ಲ ಇಲ್ಲ, ನನಗೆ ಗೊತ್ತಿಲ್ಲ, ನೀವು ಹೇಳಿ ಅಲ್ಲ. ಫಾರ್ ಎ ಚೇಂಜ್. ಫಾರ್ ಎ ಚೇಂಜ್. ಒಂದು ಕ್ವಶನ್ ಕೇಂದ ನಿಮ್ಮ ಹತ್ರ. ಹಾ ಕೇಳಿ. ನೀವು ಎಲ್ಲಿಂದ ಮಾತಾಡುದು ಅಂತ ಹೇಳಿದ್ದೀಗ? ವಿಟ್ಲದಿಂದ. ನಿಮ್ಗೆ ಅವರು ನಾಗರಾಜ್ ಗೊತ್ತುಂಟಾ?
ನಾಗರಾಜ್ ಗೊತ್ತಿಲ್ಲ ಯಾರು ನಾಗರಾಜ್? ಶಾ ಮೇಡಮ್ ಅವ್ರು ಹೋದ್ರಲ್ಲ ಇವತ್ತು. ಗೊತ್ತಿಲ್ಲ. ಇಲ್ಲ ಇಲ್ಲ ಸೀರಿಯಸ್ಲಿ ನಿಮ್ಗೆ ಗೊತ್ತುಂಟು ನಾಗರಾಜ್ ಗೊತ್ತುಂಟು ಅವ್ರು, ನೀವು ಈಗ ಮೊಬೈಲ್ ತೆಗ್ದು ನೋಡಿ ಎಲ್ಲ ಕಡೆ ಬರ್ತುಂಟು ಅವ್ರು ಹೋದ್ರಲ್ಲ ಇವತ್ತು. ಹೋದ್ರ ತಿರೋದ್ರ? ಅಲ್ಲ ಅಲ್ಲ ಅವರು ವಿಟ್ಲದಿಂದ ಬಸ್ ಹತ್ತಿ ಬಾ ಇಲ್ಲಿಗೆ ಉಡುಪಿಗೆ ಹೋದ್ರು ಇವತ್ತು. ಹೌದು ಸೀರಿಯಸ್ಲಿ ನೀವೇ ಅಲ್ಲ ನೀವು ಹೋದ್ರ ಅಂತ ಹೇಳಿದ್ರೆ ಸತ್ತೋದ್ರ ಅಂತ ಎಣಿಸ್ಕೊಂಡದ್ದ ಮೇಡಮ್. ನಾವು ಹೋದ್ರ ಅಂದ್ರೆ ಸತ್ತೋದ್ರ ಅಂತ ಹೇಳಿಲ್ಲ ಮಾರ್ರೆ, ನಾನು ಹೋದ್ರು ಅಂದ್ರೆ ಬಸ್ ಹತ್ಕೊಂಡು ಹೋದ್ರ ಅಂತ ಹೇಳಿದ್ದು. ನೀವು ಒಂದು ಜೀವಂತ ಇರುವವ್ರನ್ನೆಲ್ಲ ಕೊಂದು ತೆಗಿತ್ರಿ ಅಲ್ಲ ವಿಶೇಷ. ಅಲ್ಲ ಅದೇ ಹೇಳಿದ್ದು ಹೋದ್ರ ಅಂತ ಹೇಳಿದ್ದು ಅಷ್ಟೇ. ಈಗ ನೀವು ನಗಾಡಿದ್ರಲ್ಲ ಅದೇ ಜೋಕ್ ಫಾರ್ ಎ ಚೇಂಜ್. ಖುಷಿ ಆಯ್ತು ಮೇಡಮ್ ನಿಮ್ ಹತ್ರ ಮಾತಾಡಿ, ಬೇಜಾರು ಮಾಡ್ಕೊಬೇಡಿ. ಇಲ್ಲ ಇಲ್ಲ ಗಮ್ಮತ್ತಿಗೋಸ್ಕರ ಮಾಡೋದು. ಹಿಂಗೆ ನಮ್ ಪ್ರೋಗ್ರಾಮ್ ಕಾಣ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಭಾರಿ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಓಕೆ ಓಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪಾಪ ಅವ್ರು ಭಯಂಕರ ಮಂಡಿ ವಿಷಯ ಮಾಡ್ರು, ವಾರ ಅಂತ ಹೇಳಿದ್ರ ಗತಿಗೆ ಹೊಗೆ ಹಾಕೊಂಡ್ರೆ ಅಂತೇಳಿ ಎಣಿಸ್ಕೊಂಡ್ರೆ. ದಯವಿಟ್ಟು ಬೇಸರ್ ಮಾಡ್ಕೊಂಬಿಡಿ, ಗಮ್ಮತ್ತಿಗೋಸ್ಕರ ಹೇಳದ್ದು. ಮುಂದಿನ ಒಬ್ರು ಕಾಲರ್ ರೆಡಿ ಇದ್ರೆ ಯಾರಂದಳಿ ಕಾಂಬ. ಹಲೋ. ಇಲ್ಲ ಪಾಪ ಇದು ಕೂಡ ದಯವಿಟ್ಟು ನಾ ಹೇಳ್ತೆ, ಯಾರಿಗೆಲ್ಲ ಕಾಲ್ ಮಾಡಿ ಮಾತಾಡ್ಕೊಂಬಂಗಿತ್ತು ದಯವಿಟ್ಟು ನೆಟ್ವರ್ಕ್ ಇಪ್ಪು ಪ್ಲೇಸಿಗೆ ಬಂದು ಕಾಲ್ ಮಾಡಿ. ಇಲ್ಲ ಅಂದರೆ ದೇವರಾಣೆ ನಂಗೆ ಮಾತಾಡು ಕಾತಿಲ್ಲ. ನೀವು ಟಿ ವಿ ಕಾಂತ ಮಾತಾಡಿ, ನಂಗೆ ಇಲ್ಲಿ ಮಾತಾಡಿ. ನೀವು ಹೇಳೋದು ನಂಗೆ ಅಂತಿಲ್ಲ, ನಾ ಹೇಳೋದು ನಿಮ್ಗೆ ಅಂತಿಲ್ಲ. ಒಟ್ಟು ಕಡೆ ಗೊಳಗಿ ಗಂಡ ಅಂತ ಬದುಕತ್ತು, ಹಾಗಿಂದ ಗೊಳಗಿ ಗಂಡ ಅಂತ ಬದುಕು ಮಾಡ್ಕೊಬೇಡಿ. ದಯವಿಟ್ಟು ನೆಟ್ವರ್ಕ್ ಇಪ್ಪು ಪ್ಲೇಸಿಗೆ ಬಂದು ದಯವಿಟ್ಟು ಕಾಲ್ ಮಾಡಿ ಮಾತಾಡಿ ಅಂದೇಳಿ ಹೇಳ್ತೆ. ಕಾಂಬ ಒಬ್ಬ ಕಾಲರ್ ರೆಡಿ ಇದ್ರಿ ಯಾರಂದೇಳಿ ಕಾಂಬ. ಹಲೋ 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 ಹೇಳಿ ಮೇಡಮ್. ನಾನು ಶಕುಂತಳ ಮೂಡುಬೇಳೆಯಿಂದ. ಹೇಳಿ ಮೇಡಮ್ ಹೇಳಿ. ಮತ್ತೆ ಹೇಗಿದ್ದೀರಾ? ನಾವು ಸೂಪರ್ ಮೇಡಮ್, ನೀವು ಹೇಗಿದ್ರಿ? ನಾವು ಸೂಪರ್. ಎಂತ ಮಾಡ್ತಿದ್ರಿ ಮೇಡಮ್? ನಾವು ಮನೆಯಲ್ಲೇ. ಮನೆಯಲ್ಲೇ ಇರುವುದಾ? ಮನೆಯಲ್ಲೇ, ಮಗು ಚಿಕ್ಕದು. ಓಕೆ ಓಕೆ. ಎಂತ ಹೆಸರು ಮೇಡಮ್ ಮಗುದು? ನಾನು ಎಂತ ಮಗುವಿನ ಹೆಸರು ಎಂತ ಅಂತ ಕೇಳಿದೆ. ಹೆಸರು ಸಾರ್ಥಕ್. ಓಕೆ ಸಾರ್ಥಕನ್ನ ಕಾರ್ತಿಕ್ ಕೇಂಡ ಅಂತ ಹೇಳಿ ಅಕ್ಕ. ಆಯ್ತಾಯ್ತು. ಪಕ್ಕದಲ್ಲ ಇದ್ರೆ ಕೊಡಿ ಮಾತಾಡುವ ಮಗುವಿನೊಟ್ಟಿಗೆ. ನೀವು ಪಟ್ಲ ಶೈಲಿಯಲ್ಲಿ ಒಂದು ಪದ್ಯ ಹೇಳ್ತೀರಾ? ಅಯ್ಯೋ ಪದ್ಯ ಹೇಳ್ಬೇಕಾ ಕೇಳಿ. ಜಯತು ಜಯತು ದೇವಾಗೆ ವೃಷ್ಣಿ ವಂಶ ಪ್ರದೀಪ ಗಾಗೆಗೆ ಅಗೆಗೆ ಜಯತು ಜಯತು ಕೃಷ್ಣ ಗಗಗೆ ಪೃಥ್ವಿ ಭೂಭಾಗರ ನಾಶನ ಗಗಗೆ ಅಗೆಗೆ ಗೆಗೆ ಗೆ ಕೃಷ್ಣ ಮುಕುಂದ ಕೃಷ್ಣ ಅವ್ರ ಕಣ ಹೇಳು ಕಾತಿಲ್ಲ, ಜಸ್ಟ್ ಅನುಕರಣೆ ಮಾಡೋದಷ್ಟೇ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ದಯವಿಟ್ಟು ಯಕ್ಷಗಾನ ರಂಗ ಕಂಡಂತಹ ಅದ್ಭುತ ಭಾಗವತರು, ಅದೆಷ್ಟೋ ಕಲಾವಿದರ ಪಾಲಿನ ದೇವರು, ನಾನು ಕೂಡ ಅವರು ದೊಡ್ಡ ಫ್ಯಾನ್. ಜಸ್ಟ್ ಟ್ರೈ ಮಾಡಿದಷ್ಟೇ ಅವ್ರ ಕಂಡ ಹೇಳೋಕೆ ಯಾರಿಗೂ ಆತಿಲ್ಲ. ಪಟ್ಲ ಸತೀಶ್ ಶೆಟ್ರಿಗೆ ಪಟ್ಲ ಸತೀಶ್ ಶೆಟ್ರೇ ಸಾಕ್ಷಿ ಸಾಟಿ ಅಂದೇಳಿ ಹೇಳ್ತಾ ಮುಂದಿನ ಒಬ್ಬರು ಕಾಲರ್ ಇದ್ರಿ ಯಾರಂದೇಳಿ ಕಾಂಬ. ಹಲೋ. ಇಲ್ಲ ಇದು ಕೂಡ ಕಟ್ ಆಯ್ತು. ದಯವಿಟ್ಟು ಯಾರಿಗಾರು ಮಾತಾಡ್ಕೊಂಬಂಗಿದ್ರೆ ದಯವಿಟ್ಟು ನೆಟ್ವರ್ಕ್ ಇಪ್ಪು ಪ್ಲೇಸಿಗೆ ಬಂದು ಕಾಲ್ ಮಾಡಿ. ಇಲ್ಲಾಂದರೆ ನಿಮಗೂ ಮಾತಾಡೋಕಾತಿಲ್ಲ, ನಮಗೂ ಕೂಡ ಮಾತಾಡೋಕೆ ಆತಿಲ್ಲ. ಕುಂದಾಪುರ, ಕುಂದಾಪುರ ಅಂದ್ರ ಗತಿಗೆ ಭಾರಿ ನಮ್ಮ ಖುಷಿ ಆಗ್ಬೋದು. ನಮ್ಮ ಕುಂದಾಪುರ ಜನಗಳ ಭಾಷೆ, ನಮ್ಮ ಕುಂದಾಪುರ ಜನಗಳು, ನಮ್ಮೂರ ಹಬ್ಬ ಇದೆಲ್ಲ ಭಾರಿ ಖುಷಿ ಆಯ್ತು. ಕುಂದಾಪುರ ದಯವಿಟ್ಟು ಕುಂದಾಪುರದಾಗ ಇಪ್ಪಾರೆಲ್ಲ ಕುಂದಾಪುರ ಕನ್ನಡನೇ ಮಾತಾಡಿ. ಎಲ್ಲರೂ ಕುಂದಾಪುರದ ಕನ್ನಡವನ್ನೇ ಯಾವುದೇ ಅಂಜಿಕೆ ಇಲ್ಲದೆ ಮಾತಾಡಿ, ನಮ್ಮ ಭಾಷೆಯನ್ನು ನಾವು ಉಳಿಸ್ಕೊ, ನಮ್ಮ ಭಾಷೆಯನ್ನು ನಾವು ಬೆಳೆಸ್ಕಂತ ಹೇಳ್ತಾ. ಇವತ್ತು ಯಾರಿಗೆಲ್ಲ ನನ್ನೊಟ್ಟಿಗೆ ಕಾಲ್ ಮಾಡಿ ಮಾತಾಡು ಕಾಯಿಲ್ಯೋ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಇನ್ನೊಂದು ಸತಿ ಈ ಪ್ರೋಗ್ರಾಮಿಗೆ ಬಂದರೆ ದಯವಿಟ್ಟು ನೆಟ್ವರ್ಕ್ ಇಪ್ಪು ಪ್ಲೇಸಿಗೆ ಬಂದು ಕಾಲ್ ಮಾಡಿ. ಜೋಕ್ ಹೇಳಿ ನಾನು ಕೂಡ ನಿಮ್ಮನ್ನು ನಗಿಸುವ ಪ್ರಯತ್ನ ಮಾಡ್ತೆ. ನಾನು ನಿಮ್ಮನೆ ಹುಡುಗ ಕಾರ್ತಿಕ್ ರಾವ್ ಪಾಂಡೇಶ್ವರ್. ಎಲ್ಲರಿಗೂ ನಮಸ್ತೆ ನಮಸ್ತೆ, ಶುಭ ಸಂಜೆ.